ನಮಸ್ಕಾರ 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 ನಿಮ್ಮೆಲ್ಲರಿಗೂ. ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಗಂಡಬಿ ಕೋಪೌಟ್ ಬೈ ಹಿಮಾಮಿ ಎಲ್ ದಿ ಇನ್ ಟೇಸ್ಟಿ ರೈಸ್ ಬ್ರೆಡ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿಯವರೇ ಯಾರು ಬರ್ತಾ ಇದ್ದಾರೆ, ಏನು ವಿಶೇಷವಾದ ಅಡುಗೆನ ತೋರಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ರಘುಸ್ ಕಿಚನ್ ಇಂದ ಮಿಸ್ಟರ್ ರಘು ಅವರು ಬರ್ತಾ ಇದ್ದಾರೆ. ಒಳ್ಳೆ ಒಂದು ಅದ್ಭುತವಾಗಿರುವಂತಹ ಅಡುಗೆ ಮಾಡಿ ತೋರಿಸ್ತೀನಿ ಮುರಳಿಯವರೆ ಅಂತ ಹೇಳಿದ್ದಾರೆ. ಮಿಸ್ಟರ್ ರಘು ಬನ್ರಿ. ನಮಸ್ತೆ. ಏನು ರಘು, ಫುಲ್ಲು ಸ್ಮಾರ್ಟ್ ಆಗಿ ಬಂದ್ಬಿಟ್ಟಿದ್ದೀರಾ. ಮತ್ತೆ ಏನ್ ಮಾಡ್ತಾ ಇದ್ರೆ ನಮ್ಮ ಕಾರ್ಯಕ್ರಮದಲ್ಲಿ, ಏನು ಮಾರ್ಕೆಟ್ ಅಲ್ಲಿ ಏನೇನು ಸಿಗುತ್ತೋ ಎಲ್ಲ ತಂದ್ಬಿಟ್ಟಿದ್ದೀರಾ? ಸ್ಪೆಷಲ್ ಆಗಿ ರಾಜಾ ಡ್ರೈ, ಚಿಕನ್ ರಾಜಾ ಡ್ರೈ ಮಾಡೋದಂತ. ಏನೇನು ತಂದಿದ್ದೀರಾ ಮಾಡಕ್ ಹೇಳಿ? ಚಿಕನ್ ರಾಜಾ ಡ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಟ್ಟೆ, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಗೋಡಂಬಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಣಮೆಣಸಿನಕಾಯಿ, ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಕುಂಬಳಕಾಯಿ ಬೀಜ, ಅರಿಶಿನ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಬಿಳಿ ಕಾಳು ಮೆಣಸಿನ ಪುಡಿ, ಸೋಯಾ ಸಾಸ್, ಟೊಮೆಟೊ ಸಾಸ್, ವಿನೆಗರ್, ಫ್ರೆಶ್ ಕ್ರೀಮ್, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಚಿಕನ್ ಬೋನಾ ಬೋನ್ಲೆಸ್ ಬೇಕಾ ಇದಕ್ಕೆ? ಮಿಕ್ಸ್ ಇದೆ, ಇದೇ ಟೇಸ್ಟ್ ಜಾಸ್ತಿ. ಎಲ್ಲರೂ ಬೋನ್ಲೆಸ್ ಬೇಕಾದ್ರೆ ಮಾಡಿ ಕೊಡ್ಬೋದು. ಓಕೆ ಸರ್, ಡನ್. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್. ಓಕೆ. ಕಾರ್ನ್ಫ್ಲೋರು. ಕಾರ್ನ್ಫ್ಲೋರ್ ಹಾಕ್ತಾ ಹೌದು. ವೆರಿ ಗುಡ್. ಕೋಟಿಂಗ್ ಎಣ್ಣೆ ಎಣ್ಣೆ. ಓಕೆ ಓಕೆ ಸರ್. ಅಕ್ಕಿ ಇಟ್ಟು ಇದು ಕ್ರಿಸ್ಪಿನೆಸ್ಗೆ. ಓಕೆ. ಸಾಲ್ಟ್, ಅರಿಶಿನ ಹಾಕ್ಬಿಡಿ ಸ್ವಲ್ಪ. ಸ್ವಲ್ಪ ಅರಿಶಿನ ಹಾಕ್ಬಿಡಿ ರವಿ ಅವರ. ಅರಿಶಿನ ಹಾಕ್ಬಿಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸರ್ ಎಗ್ ಹಾಕ್ತೀನಿ. ಹಾಕಿ. ಓಕೆ, ಮಿಕ್ಸ್ ಮಾಡ್ಬಿಡ್ತೀನಿ. ಮಾಡಿ 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 ಮಾಡಿ. ಅಕ್ಕಿ ಇಟ್ಟು, ಕಾರ್ನ್ಫ್ಲವರು, ಒಂದು ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು, ಇಷ್ಟನ್ನು ಹಾಕಿ ಚೆನ್ನಾಗಿ ಅದನ್ನ ನೆನೆಸಿಡ್ಕೋಬೇಕು. ಎಷ್ಟು ನೆನೆಸಿಡ್ಬೇಕು ಮಿಶ್ರಗು? ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಸಾಕು. ಓಕೆ, ಎಣ್ಣೆ ಇಡೋಣ. ಎಣ್ಣೆ ಇಡುವ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್. ಚೆನ್ನಾಗಿ ಮ್ಯಾರಿನೇಟ್ ಮಾಡೋ ಉದ್ದೇಶ ಇಷ್ಟನೇ. ಚಿಕನ್ನು ತಿನ್ನಕ್ಕೆ ಖುಷಿ ಕೊಡಬೇಕು, ರಬ್ಬರ್ ಥರ ಅಗಿದು ಹೋಗೋದು ಉಗಿಯೋ ಥರ ಇರಬಾರ್ದು ಅನ್ನೋ ಕುದಕ್ಕೋಸ್ಕರ ಇದನ್ನು ನಾವು ಚೆನ್ನಾಗಿ ನೆನೆಸಿಡ್ತೀವಿ ಚಿಕನನ್ನು. ಮೊಟ್ಟೆ, ಅಕ್ಕಿ ಇಟ್ಟು, ಕಾರ್ನ್ಫ್ಲೋರು, ಇದನ್ನೆಲ್ಲ ಹಾಕಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಅರಿಶಿನವನ್ನು ಹಾಕಿ ಚೆನ್ನಾಗಿ ನೆನೆಸಿಟ್ಟಂಥ ಚಿಕನನ್ನು ಫಸ್ಟು ಎಣ್ಣೆನಲ್ಲಿ ಕರಿಬೇಕು. ಹೌದು. ಸ್ವಲ್ಪ ಬಿನ್ನು ಸಾಫ್ಟ್ನೆಸ್ ಬೇಕಿದ್ರೆ ಸ್ವಲ್ಪ ಸೋಡಾ ಪುಡಿ ಹಾಕ್ಬೋದು. ಇದಕ್ಕಾ? ಹೌದು. ಸೋಡಾ ಹಾಕಿದ್ರೆ ಸಾಫ್ಟ್ ಆಗ್ಬಿಡುತ್ತಾ? ಮತ್ತೆ ಸಾಫ್ಟ್ ಆಗುತ್ತೆ. ಓಕೆ. ಮತ್ತೆ ಇದು ಕೋಟಿಂಗ್ ಎಲ್ಲ ಸಾಫ್ಟ್ ಆಗಿ ಬರುತ್ತೆ. ಹೌದೇನು? ಹೌದು. ಎಣ್ಣೆನಲ್ಲಿ ಚಿಕನ್ ಅನ್ನ ಕರಿತಾ ಇದೀವಿ. ನೆನ್ಸಿಟ್ಟಿರೋಂಥ ಚಿಕನ್ನು ಇಲ್ಲಿ ಕರಿತಾ ಇದೀವಿ. ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದೀವಿ, ಮಸಾಲೆ ರೆಡಿ ಮಾಡ್ಕೊಂಡಿದೀವಿ. ಅದಕ್ಕೆ ಹಾಕಿದ್ರೆ ಚಿಕನ್ ರಾಜಾ ರೆಡಿ. ಹೌದು ಸರ್. ತುಪ್ಪ ಹಾಕ್ಬಿಡಿ, ರುಬ್ಬೋದೇನು ಕೆಲಸ ಇಲ್ಲ ಇದು. ಓಕೆ, ಎಲ್ಲ ರೆಡಿ ಐಟಮ್ಸ್ ಹಾಕೋಬೋದು. ಹಾಕೊಳ್ಳಿ ಸರ್. ಬೆಳ್ಳುಳ್ಳಿ ಹೇಸ್ಕೊಂಡಿರೋದು. ತುಪ್ಪದಲ್ಲಿ ಬೆಳ್ಳುಳ್ಳಿ ಉರಿತಾ ಇದ್ದಾರೆ. ಚಿಕನ್ ರಾಜಾವನ್ನು ಮಾಡೋಕ್ಕೋಸ್ಕರ ಮಹಾಲಕ್ಷ್ಮಿ ಲೇಔಟಿಂದ ಬಂದಿದ್ದಾರೆ. ಅದ್ಭುತವಾದಂಥ ರೆಸ್ಟೋರೆಂಟ್ ಇದೆ. ಒಳ್ಳೆ ಮೀನಿನ ಊಟ ಬೇಕು ಅಂದರೆ ರಘುಸ್ ಕಿಚನ್ಗೆ ಹೋಗ್ಬೋದು. ಶುಂಠಿ ಹಾಕ್ಬಿಡಿರೋದು. ಎಸ್ ಸರ್. ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸು, ಹಸಿಮೆಣಸಿಕಾಯಿ, ಏನದು ಕ್ಯಾಶಿನಟ್ಟು ಹಾಕಿ ಸರ್. ಚಿಕನ್ ರಾಜಾ ಒಳ್ಳೆ ಡ್ರೈ ಐಟಮು. ಜಾರನ್ ಜಾಸ್ತಿ ಬರೋದು. ಇದು ಮಗಜು. ಮಗಜ್ ಅಂದ್ರೆ ಮಸ್ಕ್ ಮಿಲ್ ಅಂದ್ರೆ ಇದು ಬರ್ತದೆ, ಕುಂಬಳಕಾಯಿ ಮತ್ತೆ ವಾಟರ್ ಮಿಲ್ ಅಂದ್ರೆ ಒಳಗಡೆ ಬೀಜ ಇರುತ್ತಲ್ವಾ? ಹೌದು. ಅದು ಒಳಗಡೆ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ರೆ ಓಕೆ, ಇದು ಚೆನ್ನಾಗಿರುತ್ತೆ ಸರ್. ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಹೌದಾ? ಈ ಡ್ರೈ ಐಟಮ್ಗಳಿಗೆ ಯೂಸ್ ಮಾಡ್ತೀವಿ. ಹೌದೌದು. ನಿಮ್ಮ ಹೋಟೆಲ್ನಲ್ಲಿ? ಹೌದೌದು. ಓಕೆ ಸರ್. ಇದು ಮತ್ತೆ ನಾರ್ತ್ ಇಂಡಿಯನ್ ಗ್ರೇವಿ ಮಾಡೋದಕ್ಕೆ ಇದು ಯೂಸ್ ಮಾಡ್ತಾರೆ. ಮಗಜು, ಕ್ಯಾಶಿನಟ್ ಎಲ್ಲ ಹಾಕ್ಬಿಟ್ಟು ಓಕೆ ಬೇಯಿಸ್ಬಿಟ್ಟು ಪೇಸ್ಟ್ ಮಾಡಿದ ಗ್ರೇವಿ ಮಾಡ್ತೀವಿ. ಓಕೆ ಸರ್. ಅದಕ್ಕೆ ಯೂಸ್ ಆಗುತ್ತೆ. ಈರುಳ್ಳಿ ಹಾಕೊಂತೀನಿ. ಹಾಕಿ ಸರ್. ಈರುಳ್ಳಿ ಇದರಲ್ಲಿ ಬಂದು ಬ್ರೌನ್ ಮಾಡೋದು ಬೇಡ ಸರ್, ಹಾಫ್ ಬಾಯ್ಲ್. ಹಾಫ್ ಬಾಯ್ಲ್ ಸಾಕು. ಓಕೆ. ಇದು ಎಣ್ಣೆಲೇ ಚೆನ್ನಾಗಿ ಬೆಂದ್ಬಿಡ್ಬೇಕಲ್ಲ, ಆಮೇಲೆ ಅದಕ್ಕೆ ಬರೀ ಫ್ರೈ ಮಾಡಿ ಒಂದು 80% ಬೆಂದ್ರೆ ಸಾಕು. ಇದು ಮಸಾಲ ಹಾಕ್ಬಿಟ್ಟು ಜಸ್ಟ್ ಕುಕ್ ಮಾಡಿ. ನೋಡಿ ಕಲರು ಆಲ್ಮೋಸ್ಟ್ ಬಂದಿದೆ ಸರ್. ಆಗಿದೆ ಅನ್ಕೊಂಡು ಕ್ಯಾಪ್ಸಿಕಮ್ ಹಚ್ಕೊಂಡಿರೋದು. ಓಕೆ, ಒಳ್ಳೆ ಕಲರ್ ಬಂದಿದೆ. ಒಳ್ಳೆ ಹದವಾಗಿ ಎಣ್ಣೆನಲ್ಲಿ ಸಾಕಲ್ಲ ರಘು? ಸಾಕು ಸರ್. ಸಾಕಲ್ಲ? ಆಗಿದೆ ಆಗಿದೆ. ಮೆಣಸು, ಒಣ ಮೆಣಸು ಹಾಕ್ತೀನಿ. ಓಕೆ, ಒಣಮೆಣಸು. ಓಕೆ, ಸ್ವಲ್ಪ ಗರಂ ಮಸಾಲೆ ಪುಡಿ. ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ, ಚೂರೇ ಚೂರು. ಚಿಲ್ಲಿ ಪೌಡ್ರ್ ಬೇಕು. ರವಿ ಅವ್ರ ಚಿಲ್ಲಿ ಪೌಡ್ರ್ ಎಷ್ಟು ಬೇಕು ಹೇಳಿ. ಸಾಕಾ? ಸಾಕು. ಓಕೆ. ವೈಟ್ ಪೇಪರು ಹಾಕಿ. ಹಾಕಿ. ವೈಟ್ ಪೇಪರಾ? ಹೌದು. ಓಹೋ,
ಆಕ್ಚುಲಾಗಿ ಚಿಕನ್ ರಾಜಾಗೆ ಸ್ವಲ್ಪ ಕಳ್ಳೆ ಕಬ್ಬಿಗೆ ಹಾಕ್ತಾರೆ ಗೊತ್ತಾ ನಿಮಗೆ? ಅದ್ರ ಪೌಡರ್ ಹಾಕ್ತಾರೆ. ಪೌಡರ್ ಹಾಕ್ತಾರಲ್ಲ, ಮಂಗಳೂರಿನ ರಾಜ ಇರಬೇಕು. ನಮ್ಮ ಹೋಟ್ಲಲ್ಲಿ ಈ ಥರ ಕೊಡ್ತೀವಿ, ನಮ್ಮ ಹೋಟ್ಲಲ್ಲಿ. ನಿಮ್ಮ ಹೋಟ್ಲ ರಾಜನ ಇದು? ಪೆಪ್ಪರ್ ಪೌಡರ್ ಸ್ವಲ್ಪ ಸಾಕು. ಸಾಕಾ ಸರ್? ಓಕೆ. ಕೆಚಪ್ ಇದು ಬಂದು ಟೊಮೆಟೊ ಕೆಚಪ್, ಸ್ವಲ್ಪ ಖಾರ ಹೊಡೆದೋಗಕ್ಕೆ. ಖಾರ ಹೊಡೆದೋಬೇಕಾ? ಹೌದು, ಮೈಲ್ಡ್ ಆಗಿರ್ಬೇಕು ಇದು. ಮಕ್ಕಳಿಗೆ ಎಲ್ಲರೂ ತಿನ್ನೋಣ. ಹೌದಾ? ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಚಿಕನ್ ಇದು? ಹೌದು. ಓಕೆ ಸರ್. ಇದು ಸೋಯಾ ಸ್ವಲ್ಪ ಸಾಸು, ವಿನೆಗರ್ ಸ್ವಲ್ಪ. ಎಸ್ ಸರ್. ಓಕೆ. ಕ್ರೀಮ್ ಹಾಕ್ತೀನಿ. ಫ್ರೆಶ್ ಕ್ರೀಮ್? ಹಾಂ, ಫ್ರೆಶ್ ಕ್ರೀಮ್ ಹಾಕಿ. ಹಾಕಿ. ಓಕೆ. ಫ್ರೆಶ್ ಕ್ರೀಮ್ ಹಾಕಿದ್ದೀವಿ, ತುಪ್ಪದಲ್ಲಿ ಫ್ರೈ ಮಾಡಿದ್ದೀವಿ, ಇಲ್ಲಿ ಎಣ್ಣೆಯಲ್ಲಿ ಚಿಕನ್ ಫ್ರೈ ಮಾಡಿದ್ದೀವಿ. ಇದು ನಿಜವಾಗ್ಲೂ ಚಿಕನ್ ರಾಜಾನೇನೆ. ಓಕೆ, ಹಾಕ್ಲಾ? ಹಾಂ. ಚಿಕನ್ ಹಾಕ್ಲಾ? ಹಾಕಿ ಸರ್. ಓಕೆ. ಸಾಲ್ಟ್ ಹಾಕೊತೀನಿ. ಹಾಕಿ ಸರ್. ನಾವಲ್ಲಿ ಚಿಕನ್ಗೆ ಉಪ್ಪು ಹಾಕಿದ್ದೀವಾ? ಆಲ್ರೆಡಿ ಹಾಕಿದ್ದೀವಿ, ಕೋಟಿಂಗ್ನಲ್ಲಿ ಹಾಕಿದ್ದೀವಿ. ಓಕೆ ಸರ್. ಮಸಾಲೆಗೆ ಹಾಕಿಲ್ಲ? ಮಸಾಲೆ ಹಾಕಿಲ್ಲ. ಓಕೆ. ಚಿಕನ್ ರಾಜ, ರಘುಸ್ ಕಿಚನಿನ ಚಿಕನ್ ರಾಜ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ಮಸಾಲೆ ಹಿಡಿಬೇಕಿತ್ತು. ಹೌದೌದು. ಸ್ವಲ್ಪ ಕಸ್ತೂರಿ ಮೇತಿ ಹಾಕಿ. ಹಾಕಿ. ಸ್ವಲ್ಪ ಕಸ್ತೂರಿ ಮೇತಿ. ಇದು ಕೊತ್ತಂಬರಿ ಸೊಪ್ಪು ಹಾಕಿ ಸರ್. ಹಚ್ಚಿರೋದು. ಓಕೆ. ಆಮೇಲೆ ಕರಿಬೇವು ಸ್ವಲ್ಪ. ಕರಿಬೇವು, ಕೊತ್ತಂಬರಿ ಸೊಪ್ಪು. ಓಹೋ, ಸಾಕನ್ಸುತ್ತೆ. ರಾಗಿ ಸಾಕಲ್ಲ? ಆಗಿದೆ 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 ಸರ್. ರೆಡಿ ಆಯಿತು? ಎಸ್ ಸರ್. ಫುಲ್ಲು ಡ್ರೈ ಆಯ್ತಲ್ಲ? ಪಕ್ಕ ಡ್ರೈ ಇತ್ತು. ಸರ್, ಚಿಕನ್ ರಾಜಾ ಡ್ರೈ. ಚಿಕನ್ ರಾಜಾ ಡ್ರೈಯೇ ಇದು. ಎಷ್ಟೊಂದು ಐಟಮ್ ಹಾಕಿರೋದು, ಒಂದು 32 ಐಟಮ್ ಹಾಕಿ ಮಾಡಿದ್ದೀವಿ ಇದನ್ನ. ತುಂಬ ಚೆನ್ನಾಗಿರಲೇಬೇಕು. ಅದ್ಭುತವಾದಂಥ ಚಿಕನ್ ರಾಜಾ ಡ್ರೈಯನ್ನು ನಮ್ಮ ರಘುಸ್ ಕಿಚನ್ ರಘು ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ. ನೋಡ್ಕೊಳ್ಳಿ, ರಾಜಾ ಚಿಕನ್ ಸ್ಪೆಷಲ್ ಅನ್ನ ಮಾಡ್ಕೊಳ್ಳಿ. ಚಿಕನ್ ರಾಜಾ ಡ್ರೈ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಉಪ್ಪು, ಅರಿಶಿನ, ಮೊಟ್ಟೆ ಹಾಕಿ ಚೆನ್ನಾಗಿ ಕಲಸಿ ಕಾದ ಎಣ್ಣೆಯಲ್ಲಿ ಕರೆಯಿರಿ. ಪ್ಯಾನ್ಗೆ ತುಪ್ಪ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಗೋಡಂಬಿ, ಕುಂಬಳಕಾಯಿ ಬೀಜ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಬಿಳಿ ಕಾಳು ಮೆಣಸಿನ ಪುಡಿ, ಕಾಳುಮೆಣಸಿನ ಪುಡಿ ಹಾಕಿ ಫ್ರೈ ಮಾಡಿ. ಟೊಮೆಟೊ ಸಾಸ್, ಸೋಯಾ ಸಾಸ್, ವಿನೆಗರ್, ಫ್ರೆಶ್ ಕ್ರೀಮ್, ಕರಿದ ಚಿಕನ್, ಉಪ್ಪು ಹಾಕಿ ಚೆನ್ನಾಗಿ ಹುರಿದು ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಚಿಕನ್ ರಾಜಾ ಡ್ರೈ ರೆಡಿ ಟು ಈಟ್. ಅದ್ಭುತ ಕಾಣ್ತಾ ಇದೆ ಅಂದರೆ ಚೆನ್ನಾಗಿರಲೇಬೇಕು. ಕ್ರಮ ಚೆನ್ನಾಗಿತ್ತು ಮಾಡಿದ್ದು. ಸ್ವಲ್ಪ ಕೆಲಸ ಜಾಸ್ತಿ ಅನ್ನಿಸ್ತು, ಇಂಗ್ರೀಡಿಯಂಟ್ ಜಾಸ್ತಿ ಅನ್ನಿಸ್ತು. ಸ್ವಲ್ಪ ಜಾಸ್ತಿ ಇದೆ, ಪರವಾಗಿಲ್ಲ. ಟೇಸ್ಟ್ ಮಾಡೋದಾ? ಮಾಡಿ ಸರ್, ಮಾಡಿ. ಬಜ್ಜಿ ಬಜ್ಜಿಗಿನ ಸ್ಮೂತ್ ಆಗಿಬಿಡಿಯಲ್ರಿ. ಎಲ್ಲ ತುಪ್ಪದಲ್ಲೇ ಉರಿದಿರೋದು. ಹೌದು. ಅದ್ಭುತ, ಸಖತ್ತಾಗಿದೆ. ಅದ್ಭುತ ಮಾಡಿದ್ದೀರಾ ರಘು. ಫೋನ್ ನಂಬರ್ ಹೇಳ್ರಿ. 9 8 4 4 9 8 4 4 5 7 5 7 5 0 7. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಶುಕ್ರವಾರ ದಿನ ಮುರಳಿಯವರೇ, ನಮ್ಮ ಅಡುಗೆ ಕೈ ರುಚಿ ನೋಡಿ. ಆದರೆ ನಾವು ಬೆಂಗಳೂರವರು, ಮೈಸೂರಲ್ಲಿ ಇದ್ದೀವಿ ಅಂತ ಬಂದಿದ್ದಾರೆ. ಇದೊಂಥರ ವಿಶೇಷ ಇರಲಿ ನೋಡೋಣ ತಾಳಿ ಯಾರು ಅಂತ. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು? ಶೋಭಾ. ಶೋಭಾ, ಏನು ಮಾಡ್ಕೊಂಡಿದ್ದೀರಿ? ನಾನು ಮಾರ್ಕೆಟಿಂಗ್ ಹೆಡ್ ಆಗಿದ್ದೀನಿ ಅಪೋಲೋ BGS ಹಾಸ್ಪಿಟಲ್. ಅಪೋಲೋ BGS ಹಾಸ್ಪಿಟ್ಲು ಬೆಂಗಳೂರ್ಲಾ ಮೈಸೂರ್ಲಾ? ಮೈಸೂರು. ಯಜಮಾನ್ ಏನು ಮಾಡ್ತಾರೆ? ಯಜಮಾನ್ರು ಝೋನಲ್ ಹೆಡ್ ಆಗಿದ್ದಾರೆ ಕಿಡ್ಜಿ ಗ್ರೂಪ್ಸ್ಗೆ. ಕಿಡ್ಜಿ ಗ್ರೂಪು? ಹೌದು. ಅವರು ಇರ್ತಾರೆ? ಅವ್ರು ಬೆಂಗಳೂರು ಚೆನ್ನೈ, ಬೆಂಗಳೂರು ಚೆನ್ನೈ ಮೈಸೂರು, ಬೆಂಗಳೂರು ಚೆನ್ನೈ ಮೈಸೂರು. ಪಾಪ, ಶತಾಬ್ದಿನ ಹಿಡ್ಕೋಬೇಕು ಅವರು. ಅಲ್ಲಿಂದ ಹತ್ತಿದ್ರೆ ಅಲ್ಲೋಗಿ ಇಳಿಬೇಕು, ತಿರ್ಗಾ ಬೇಜಾರಾದ್ರೆ ಬೆಂಗಳೂರು ಇಳ್ಕೋಬೇಕು, ಇನ್ನು ಸ್ವಲ್ಪ ಬೇಜಾರಾಗಿ ಮ್ಯಾನೇಜ್ಮೆಂಟ್ ಕರೆದ್ರೆ ಚೆನ್ನೈಗೆ ಹೋಗ್ಬೇಕು. ಎಂತ ಪರಿಸ್ಥಿತಿ? ಎಷ್ಟು ಮಕ್ಕಳು? ಒಬ್ಬನೇ ಮಗ. ಏನ್ ಮಾಡ್ತಾರೆ ಮಗ? ಫಿಫ್ತ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲಿಗೆ ಹೋಗ್ತಾನೆ? ಕಾರ್ಮಲ್ ಸ್ಕೂಲ್.
ಯಾವ ಕಾರ್ಮೋಲ್ ಸ್ಕೂಲು? ಪದ್ಮನಾಭ ನಗರ. ಏನು ಆಟ ಆಡ್ತೀರಾ ನೀವು? ಮಗನ ಕರ್ಕೊಂಡು ಹೋಗ್ಬಾರ್ದು, ಅಲ್ಲೇ ಚೆನ್ನಾಗಿದೆ ಎಜುಕೇಶನ್. ಇಲ್ಲ, ಫಸ್ಟ್ ನಾನು ಹೋಗಿದ್ದೀನಿ, ಆಮೇಲೆ ನೀವು ಅಲ್ಲಿಗೆ 3 ತಿಂಗಳಾಯ್ತು. ಓಹೋ, ಇನ್ನ ಹೊಸಬ್ರ ಮೈಸೂರಿಗೆ? ಓಕೆ ಓಕೆ ಓಕೆ. ಏನ್ ಮಾಡ್ತೀರಿ ಮೈಸೂರಿನಲ್ಲಿ ಇವಾಗ ನೀವು? ಕೆಜಿಎಸ್ ಹಾಸ್ಪಿಟಲ್ ಏನ್ ಮಾಡ್ತೀರಿ? ನಾನ್ ಸೇಲ್ಸ್ ಹೆಡ್, ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಹೆಡ್ ಆಗಿದ್ದೀನಿ. ಓಕೆ, ಅಡಿಗೆ ಮಾಡ್ತೀರಿಗೋ? ಓ, ಮಾಡ್ತೀನಿ. ಅಲ್ಲಿ ಮಾಡ್ತೀರಾ? ಖಂಡಿತ ಮಾಡ್ಬೇಕಲ್ಲ. ವೆಜ್ಜಾ ನಾನ್ ವೆಜ್ಜಾ? ಪ್ಯೂರ್ ವೆಜ್. ಓಕೆ, ಏನ್ ಯೂಸ್ ಮಾಡ್ತಾ ಇದ್ರಿ ನಮ್ಮ ಕಾರ್ಯಕ್ರಮದಲ್ಲಿ? ಸಬ್ಸಿಗೆ ಸೊಪ್ಪಿನ ದಾಲ್ ತಡ್ಕ ಅಂತ. ಸಬ್ಸಿಗೆ ಸೊಪ್ಪಿನ ದಾಲ್ ತಡ್ಕ ಮಾಡಕ್ಕೆ ಏನಂತ ನಿಮಗೆ? ಸಬ್ಬಸಿಗೆ ಸೊಪ್ಪಿನ ದಾಲ್ ತಡ್ಕ ಬೇಕಾಗುವ ಸಾಮಗ್ರಿಗಳು: ಆಲೂಗೆಡ್ಡೆ, ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಹೆಸರು ಬೇಳೆ, ಈರುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಸಾಸಿವೆ, ಜೀರಿಗೆ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡಿ. ಫಸ್ಟ್ ನಿಮಗೆ ಚಿಕ್ಕ ಕುಕ್ಕರ್ ಬೇಕು. ಕುಕ್ಕರ್ಲೇ ಮಾಡ್ಬಿಡ್ತೀರಲ್ಲ ನೀವು? ಎಲ್ಲ ಕುಕ್ಕರ್ಗೆ ಕೂಗಿಸ್ಬಿಡೋದಾ? ಹೌದು. ಶುರು ಮಾಡಣ. ಖಂಡಿತ. ಏನು ಮಗನ ಹೆಸರು? ಭುವನ್ ಅಂತ. ಎಣ್ಣೆ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿಯಲ್ಲಿ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತಾ ಇದ್ದೀನಿ. ಹಾಕಿ. ಒಗ್ಗರಣೆಗೆ ಅಷ್ಟೇ. ಅಮ್ಮನ ಮನೆ ಇರೋದು? ಬೆಂಗಳೂರು ಸರ್. ಬೆಂಗಳೂರೇನಾ? ಹೌದು. ಫಸ್ಟ್ ಆಫ್ ದಿನ ಟ್ರಾವೆಲ್ ಮಾಡಿದ್ರ? ಇಲ್ಲ ಇಲ್ಲ, ಅಲ್ಲಿಗೆ ಹೋಗಿದ್ದು. ಓಕೆ. ಸೊ ಅಲ್ಲೇ ಇದ್ದೀನಿ, ಎವ್ರಿ ವೀಕೆಂಡ್ ಇಲ್ಲಿಗೆ ಬರ್ತೀನಿ. ಓಕೆ ಮೇಡಮ್. ಸೊ ಇವಾಗ ಒಂಚೂರು ಕರ್ಬೇವು ಹಾಕ್ತಾ ಇದ್ದೀನಿ. ಓಕೆ. ಅದ ನಂತರ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಬ್ರೌನ್ ಆಗ್ಬೇಕಾ? ಪರವಾಗಿಲ್ವಾ? ಹಾಂ, ಒಂಚೂರು ಬ್ರೌನ್ ಆಗಲಿ. ಓಕೆ. ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಓಕೆ. ದಾಲ್ ತಡ್ಕ, ಸಬ್ಸಿಗೆ ಸೊಪ್ಪಿನ ದಾಲ್ ತಡ್ಕವನ್ನು ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದು ಆಲೂಗಡ್ಡೆ ಪೀಸಸ್ ಮಾಡ್ಕೊಂಡಿದ್ದೀನಿ. ದಾಲ್ ತಡ್ಕಕ್ಕೆ ಆಲೂಗಡ್ಡೆ ಹಾಕ್ತೀರಾ? ಹೌದು, ಇದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ, ರುಚಿಯ. ದಾಲ್ ತಡ್ಕಕ್ಕೆ ಆಲೂಗಡ್ಡೆ? ಹೌದು. ಹಾಕೊಡ್ರಿ, ಹಾಕೊಡ್ರಿ. ಆಮೇಲೆ ಸಬ್ಸಿಗೆ ಸೊಪ್ಪು ಅಂತ ಹೇಳಿದ್ವಿ, ಅದ್ರ ಜೊತೆಗೆ ನಾನು 2 ಸೊಪ್ಪಿನೂ ಹಾಕ್ತೀನಿ. ಇದು ಪಾಲಾಕು. ಪಾಲಾಕ್ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಚೂರು ಟೇಸ್ಟಿಗೋಸ್ಕರ. ಇದು ಆದ್ಮೇಲೆ ದಂಟಿನ ಸೊಪ್ಪು ಹಾಕ್ತಾ ಇದೀನಿ. ಓಕೆ. ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು ಎಲ್ಲ ಹಾಕಿ ಮಾಡ್ತಾ ಇದ್ದೀರಾ ತಡ್ಕನ? ಸರಿ ಹೋಯ್ತು ವಿಷಯ. ಆಮೇಲೆ ಈಗ ಸಬ್ಸಿಗೆ ಸೊಪ್ಪು ಆ್ಯಡ್ ಮಾಡ್ತಾ ಇದೀನಿ. ಓಕೆ. ಏನ್ ಮಾಡ್ತೀರಿ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ಏನೂ ಇಲ್ಲ ಸರ್, ಟಿವಿ ನೋಡೋದು, ಮನೇಲಿ ಆರಾಮಾಗಿರೋದು ಅಷ್ಟೇ. ಫ್ರೀ ಟೈಮ್ ಸಿಗೋದೇ ಕಡಿಮೆ. ಹೌದಾ? ಫುಲ್ಲು ಮಾರ್ಕೆಟಿಂಗ? ಹೌದು. ಮನೇಲಿ ಮಾಡಿದ್ದೀರಿ ಮೈಸೂರಲ್ಲಿ? ಸರಸ್ವತಿಪುರಮಲ್ಲಿ. ಅಲ್ಲೇ ಪಕ್ಕಕ್ಕೆ? ಹಂಗೆ ವಾಕಬಲ್ ಡಿಸ್ಟೆನ್ಸ್? ವಾಕಬಲ್, 5 ಮಿನಿಟ್ಸ್ ಅಷ್ಟೇ. ಓಕೆ. ಶು ನೀರು ಹಾಕೊಂಡು ಹಾಕಿ ಮಾಡಿ. ಯಜಮಾನ್ರು ಫುಲ್ ವೆಜ್ಜಾ? ಹೌದು, ಪ್ಯೂರ್ ವೆಜ್. ಏನಿದು? ಹೆಸರು ಬೇಳೆ ನೆನೆಸಿಟ್ಕೊಂಡಿದ್ದೀನಿ, ಒಂದು 10 ನಿಮಿಷ ನೆನೆದ್ರೆ ಸಾಕು. 10 ನಿಮಿಷ ನೆನೆಸಿಟ್ಟಿರೋಂಥ ಹೆಸರು ಬೇಳೆ, ಹೆಸರು ಬೇಳೆಯ ಜೊತೆಗೆ ಪಾಲಾಕು, ದಂಟು, ಸಬ್ಸಿಗೆ ಸೊಪ್ಪನ್ನು ಹಾಕಿ ದಾಲ್ ತಡ್ಕವನ್ನು ಮಾಡ್ತಾ ಇದ್ದಾರೆ ಶೋಭಾ ಅವರು, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈಸಿ ಕೆಲಸ ಅಲ್ಲ ಇದು, ಸೊಪ್ಪು ತೊವೆ. ಅಲ್ಲ, ಅಷ್ಟೆಲ್ಲ ಕೆಲಸ ಮಾಡಿ ಬಂದಮೇಲೆ ಸ್ವಲ್ಪ ಹೊತ್ತಲ್ಲಿ ಮಾಡ್ಕೊಳ್ಳೋ ಅಂತ ಅಡುಗೆ ಇದು. ಅದು ಕರೆಕ್ಟೇ, ಉದ್ಯೋಗಸ್ಥ ಮಹಿಳೆಯರ ಸಾರುಗಳು. ಅದೊಂದು ಸೆಗ್ಮೆಂಟ್ ಶುರು ಮಾಡ್ತೀವಿ ನೆಕ್ಸ್ಟ್ ನಾವು. ಓಕೆ. ಕೆಲಸಕ್ಕೆ ಹೋಗೋರಲ್ಲ ಏನು ಮಾಡ್ಕೋಬೇಕು? ಫಸ್ಟ್ ಇದನ್ನು ಆ್ಯಡ್ ಮಾಡಿ. ಇನ್ನೇನು ಬೇಕು? ಇದು ಮುಚ್ಚಿಟ್ಬಿಟ್ರೆ ಒಂದ್ಸತಿ ಕೂಗಿಸ್ಕೊಳ್ಳೋದು. ಇಲ್ಲ, ಆಮೇಲೆ ಆಮೇಲೆ ಹಾಕ್ತೀರಾ? ಅರಿಶಿನ ಉಪ್ಪು ಎಲ್ಲ ಏನು ಬೇಡ? ಆಮೇಲೆ ಇದು ಒಂದೇ ಒಂದು ವಿಷಯ ಸಾಕಾ ಮೇಡಮ್? ಒಂದ್ ಅಥವಾ ಇದು ಇನ್ನೇನಿದೆ ಕೆಲಸ ಇದಕ್ಕೆ? ಇವಾಗ ಅದು ಕೂಗೋ ಅಷ್ಟೊತ್ತಿಗೆ ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಅದಕ್ಕೆ ಮಿಕ್ಸಾ? ಮಿಕ್ಸರಿಗೆ ರುಬ್ಕೋಬೇಕಾ? ಹಾಂ, ರುಬ್ಕೋಬೇಕು. ಕೊಬ್ಬರಿ ಹಾಕ್ತಾ ಇದ್ದೀನಿ. ಕಾಯಿ ತುರಿ? ತೆಂಗಿನ ತುರಿ. ಕಾಯಿ ತುರಿ? ಕಾಯಿ ತುರಿ. ಒಂಚೂರು ಕೊತ್ತಂಬರಿ ಸೊಪ್ಪು. ಓಕೆ. ಆಮೇಲೆ ಹಸಿಮೆಣಸಿನ್ಕಾಯಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು. ಸೊ ಇವಾಗ ನಾನು ಮಾಡಿರೋ ಕ್ವಾಂಟಿಟಿಗೆ ಒಂದು 5 ಹಿಡಿಸುತ್ತೆ. 5 ಬೇಕಾಗುತ್ತಾ? 4, ಒಂದು ಸಣ್ಣದು ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ, 1 teaspoon ಅಷ್ಟು ಜೀರಿಗೆ. ಇದಕ್ಕೊಂಚೂರು ನೀರು ಹಾಕೊಂಡು ರುಬ್ಕೊಳ್ಳೋದಾ? ರುಬ್ಕೊಳ್ಳೋದು. ಆ ಒಣಮೆಣಸಿನ್ಕಾಯಿ ಏನಕ್ಕೂ ತಂದಿದ್ದೀರಾ? ಅದು ಡೆಕೋರೇಷನ್ಗೆ. ಓಹೋ, ಗಣೇಶನ ಬಿಟ್ಟು ಡೆಕೋರೇಷನ್. ಆಯ್ತು ಮಾಡಿ. ಶೋಭಾ ಅವರೇ, ಕುಕ್ಕರ್ ಕೂಗಾಗಿದೆ, ತೆಗಿಲ್ಲ? ಹಾಂ, ತೆಗಿ. ತೋಚೋಣ ಸ್ವಲ್ಪ. ಹೌದು. ಸಿಮ್ಮಿಗಿಡಿ, ಒಂಚೂರು ಅರಿಶಿನ ಬೇಕು. ಅರಿಶಿನ ಬೇಕಾ? ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಷ್ಟು ಬೇಕು ನೋಡ್ಕೊಳ್ಳಿ. ಸಾಕು ಸಾಕು. ಆಮೇಲೆ ಒಂಚೂರು ಉಪ್ಪು. ಉಪ್ಪು ಸ್ವಲ್ಪ ಹಾಕ್ರಿ.
ನೀವ್ ಎತ್ತ ನೋಡಿದ್ರೆ ಭಯ ಆಗ್ತದೆ ನಮ್ಗೆ. ಸಾವಯವ ಕೃಷಿಯಲ್ಲಿ ಮಾಡಿರೋ ಉಪ್ಪು ಅದು ಸಿಕ್ಕಾಪಟ್ಟೆ ಉಪ್ಪು. ಆಮೇಲೆ ಈ ಮಿಕ್ಸಿಗೆ ಹಾಕೊಂಡಿರುವಂತದ್ದು ಮಿಕ್ಸ್ ಮಾಡೋದು ಇವಾಗ ಮಾಡಿ. ಇದು ಯಾರು ಚೆನ್ನಾಗಿರುತ್ತೆ ಶೋಭಾ ಅವರೇ? ಇದು ಅಕ್ಕಿ ರೊಟ್ಟಿಗೆ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ, ಅನ್ನಕ್ಕೆ ಚೆನ್ನಾಗಿರುತ್ತೆ. ಓಹೋ, ಅದು 5 ನಿಮಿಷ ಬೇಯಿದ ನಂತರ ಇಟ್ಸ್ ರೆಡಿ. ಬೇಲೆ ಇವಾಗ ಇದ್ರ ಜೊತೆ ತಿನ್ನಕ್ಕೆ ಏನು ತಿನ್ನಿದ್ದೀರಾ ನಮ್ಮ ನೀವು? ಅನ್ನ ಇದೆ ಇವತ್ತು ಸದ್ಯಕ್ಕೆ. ಸದ್ಯಕ್ಕೆ ಅನ್ನ ಇದೆ? ಮೈಸೂರಿಂದ ಬೆಂಗಳೂರಿಂದ? ಬೆಂಗಳೂರಿಂದ. ಇವಾಗ ಬೆಂದಿದೆ ಇದು. ಧೈರ್ಯ ಮಾಡಿ ಆಫ್ ಮಾಡೋದಾ? ಆಫ್ ಮಾಡಿ. ಎಸ್, ಎಲ್ಲಾ ಸೊಪ್ಪನ್ನು ಹಾಕ್ಬಿಟ್ಟಿದ್ದೀರಾ. ಅದೇನಕ್ಕೋ ಸಬ್ಸಿಗೆ ಸೊಪ್ಪಿನ ಎಸ್ತಿಡ್ತಾ ಇದೀರಾ? ಜಾಸ್ತಿ ಪ್ರಮಾಣದಲ್ಲಿ ಇರೋದು ಸಬ್ಸಿಗೆ ಸೊಪ್ಪು. ಓಕೆ, ಏನದು? ಒಣಗಿದ ಮೆಣಸಿನ್ಕಾಯಿ. ಅದೇನು ಎಣ್ಣೆಯಲ್ಲಿ ಕರಿಯಾಗಿರೋ ಸೀನೇ ಇಲ್ವಾ? ಏನು ಇಲ್ಲ. ಒಳ್ಳೆ ಕತೆ ಆಯ್ತು ನಿಮ್ದು. ಲುಕ್ ಅಂಡ್ ಫೀಲ್ ಚೆನ್ನಾಗಿರ್ಬೇಕು ಮುರಳಿ ಅವರೇ. ಲುಕ್ ಅಂಡ್ ಫೀಲ್ ಚೆನ್ನಾಗಿತ್ತು ಅಂದ್ರೆ ಆಟೋಮೆಟಿಕ್ ಅಡುಗೆ ಚೆನ್ನಾಗಿರುತ್ತೆ ಅಂತ ಶೋಭಾ ಅವ್ರು ಹೇಳ್ತಾ ಇದಾರೆ. ಕೊಡಿ ಸಬ್ಸಿಗೆ ಸೊಪ್ಪಿನ ದಾಲ್ ತಡ್ಕ. ಸಬ್ಸಿಗೆ ಸೊಪ್ಪಿನ ದಾಲ್ ತಡ್ಕನ ಶೋಭಾ ಅವರು ಮೈಸೂರಿಂದ ಬೆಂಗಳೂರಿಗೆ ಬಂದು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ದಾಲ್ ತಡ್ಕ ಮಾಡ್ಕೊಳ್ಳಿ. ಸಬ್ಬಸ್ಗೆ ಸೊಪ್ಪಿನ ದಾಲ್ ತಡ್ಕ ಮಾಡುವ ವಿಧಾನ. ಒಂದು ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಟೊಮ್ಯಾಟೊ, ಆಲೂಗೆಡ್ಡೆ, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಸಬ್ಬಸ್ಗೆ ಸೊಪ್ಪು, ನೀರು, ನೆನೆಸಿದ ಹೆಸರು ಬೇಳೆ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಜೀರಿಗೆ, ನೀರು ಹಾಕಿ ರುಬ್ಬಿಕೊಳ್ಳಿ. ಬೆಂದ ದಾಲ್ಗೆ ಅರಿಶಿನ, ಉಪ್ಪು, ರುಬ್ಬಿದ ಮಸಾಲ ಹಾಕಿ ಕುದಿಸಿದರೆ ಸಬ್ಬಸ್ಗೆ ಸೊಪ್ಪಿನ ದಾಲ್ ತಡ್ಕ ಸವಿಯಲು ಸಿದ್ಧ. ಓಕೆ ಶುಭ ಅವರು, ಟೇಸ್ಟ್ ಮಾಡಬಹುದಾ? ಖಂಡಿತ. ರೈಸ್ಗೆನಾ? ಹೌದು, ರೈಸ್ಗೆ ದಾಲ್ ತಡ್ಕ. ಕರೆಕ್ಟು. ಈ ಒಣಮೆಣಸಿನಕಾಯಿ ಇಟ್ಬಿಟ್ರಲ್ಲ ಏನು ತಿನ್ನಕ್ಕ ಶೋಕಿಗ? ಇದು ಡೆಕೋರೇಷನ್ ಅಷ್ಟೇ. ಅದು ಅಷ್ಟೇನಾ? ಆಲೂಗಡ್ಡೆ ಹಾಕೊಂಡ್ರೆ ಒಳ್ಳೇದು. ಅದನ್ನ ನೀವು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕರೆದೋ ತುಪ್ಪದಲ್ಲಿ ಕರೆದೋ ಇಟ್ಟಿದ್ರೆ ತಿನ್ಬೋದಾಗಿತ್ತು. ಓಕೆ. ಹೆಸರು ಬೇಳೆಯ ದಾಲ್ ತಡ್ಕ. ಉದ್ಯೋಗಸ್ಥ ಮಹಿಳೆಯರ ದಾಲ್ ತಡ್ಕ. ಈಸಿಯಾಗಿ ಮಾಡ್ಕೊಳ್ಳುವಂಥ ದಾಲ್ ತಡ್ಕ. ಥ್ಯಾಂಕ್ ಯು. ಮನೆಯಲ್ಲಿರೋರಿಗೆ ಇಷ್ಟ ಆಗಲ್ಲ, ಉದ್ಯೋಗಸ್ಥ ಮಹಿಳೆಯರು ಇಷ್ಟ ಆಗ್ಬಿಡ್ತದೆ. ಯಾಕಂದರೆ ಬೇಬೆ ಕೆಲಸಕ್ಕೆ ಹೋಗಬೇಕು, ಅಡುಗೆ ಮಾಡ್ಕೋಬೇಕು, ಎಲ್ಲ ಮಾಡಿಕೊಂಡು ಈಸಿಯಾಗಿ ಆರಾಮಾಗಿ ನಾವು ಮೂರವರು ಅಡುಗೆ ಮನೆ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಆದರೂ ಕೂಡ ಅಡುಗೆ ಮಾಡ್ಕೊಳ್ಳೇಬೇಕು, ಹೊಟ್ಟೆ ತುಂಬಿಸ್ಕೊಳ್ಳೇಬೇಕು. ಒಬ್ಬೊಬ್ಬರಿಗೆ ಒಂದು ರುಚಿ ಇಷ್ಟ ಆಗುತ್ತೆ. ಒಳ್ಳೆ ದಾಲ್ ತಡ್ಕನ ಮಾಡಿದ್ದಾರೆ ಶೋಭಾ ಅವರು. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿದೆ. ಸ್ವಲ್ಪ ತುಪ್ಪ ಹಿಪ್ಪಾಕೊಂಡೆ ಚೆನ್ನಾಗಿರುತ್ತೆ. ಸೆಳೆದ ಉಪ್ಪಿನಕಾಯಿರೇ ಚೆನ್ನಾಗಿರುತ್ತೆ. ಅವಾಗ ಆರಾಮಾಗಿ ಚೆನ್ನಾಗಿರುತ್ತೆ. ನೀವು ಹಿಂಗೆ ತಮ್ಮ ದಾಲ್ ತಡ್ಕ ತಿನ್ನಿ ತಿನ್ನಿ ಅಂದರೆ ಎಲ್ಲಿಂದ ಒಳಗೋಗುತ್ತೆ ಹೇಳಿ? ಅನ್ನಂಗಾಗುತ್ತೆ. ಮೈಲ್ಡಾಗಿದೆ, ಕಾರವಾಗಿ ಸಪ್ಪೆಯಾಗಿಲ್ಲ, ಏನೂ ಇಲ್ಲ, ಆರಾಮಾಗಿ ತಿಂತಾ ಹೋಗ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ದಾಲ್ ತಡ್ಕವನ್ನು ಮಾಡಿದ್ದಾರೆ, ಸಬ್ಸಿಗೆ ಸೊಪ್ಪಿನ ದಾಲ್ ತಡ್ಕ. ಥ್ಯಾಂಕ್ ಯು ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಅಡುಗೆ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಅರೇಕಾ ಟೀ, ಅದ್ಭುತವಾದಂಥ ಟೀ, ಸೌಂದರ್ಯಕ್ಕೆ, ಜೀರ್ಣಕ್ರಿಯೆಗೆ, ಆರೋಗ್ಯಕ್ಕೆ, ಅಡಿಕೆಯಿಂದ ತಯಾರಾದಂಥ ಕರ್ನಾಟಕದ ಟೀ ಅರೇಕಾ ಟೀ ನಿಮಗೋಸ್ಕರ. ಥ್ಯಾಂಕ್ ಯು. ರವಿ ಮಸಾಲಾದವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರವಿ ಮಸಾಲಾವನ್ನು ಕೊಟ್ಟಿದ್ದಾರೆ. ಎಲ್ಲ ರೀತಿ ಮಸಾಲ ಪುಡಿ ನೀವು ಹತ್ರ ಸಿಗುತ್ತೆ. ಥ್ಯಾಂಕ್ ಯು. ತ್ರಿಧಾತು ಆರ್ಗ್ಯಾನಿಕ್ ಫುಡ್ನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಾವಯವ ಕೃಷಿಯಲ್ಲಿ ಬೆಳೆದಿರತಕ್ಕಂಥ ಉತ್ಪನ್ನಗಳನ್ನ ಕೊಟ್ಟಿದ್ದಾರೆ. ಋಷಿಕೇಶ್ ಭೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಕೊಟ್ಟಿದ್ದಾರೆ. ಅದ್ಭುತವಾದಂಥ ಏರ್ ಆಯಿಲು, ವಿಟಮಿನ್ ಇ ಇರತಕ್ಕಂಥ ಏಕೈಕ ಏರ್ ಆಯಿಲು, ಕೆಮಿಕಲ್ ಇಲ್ಲದೇ ಇರತಕ್ಕಂಥ ಏರ್ ಆಯಿಲು ಯೂಸ್ ಮಾಡಿ ನೋಡಿ. ಹರ್ಬಲ್ ಶಾಂಪು ಕೂಡ ಜೊತೆಗಿದೆ, ಖಂಡಿತ ಚೆನ್ನಾಗಿದೆ, ಯೂಸ್ ಮಾಡಿ ಮೇಡಮ್. ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ಎಕ್ಸ್ಪ್ರೆಸ್ ರಸಮು, ಕೆಲಸಕ್ಕೆ ಹೋಗಬೇಕು, ಟೈಮ್ ಆಗೋಗಿದೆ. ಇದನ್ನು ಜೋಬರ್ ಇಟ್ಕೊಂಡು ವೆನಿಟಿ ಬ್ಯಾಗ್ನಲ್ಲಿ ಒಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಇದೆ. ಒಂದು ಬಿಸಿ ನೀರು ತರಿಸ್ಕೊಳ್ಳಿ, ಬಿಸಿ ನೀರನ್ನ ಕಾಯಿಸಿ ಅದರೊಳಗೆ ಇದನ್ನ ಹಾಕೊಳ್ಳಿ ಅಷ್ಟೇ. ಎಕ್ಸ್ಪ್ರೆಸ್ ರಸಮ್ ಮಯಾಸ್ ಅವ್ರದ್ದು ನಿಮಗೋಸ್ಕರ. ಕೆಲಸ ಮಾಡೋರಿಗೆ ಲಕ್ಷ್ಮಿ ಬರೋದು, ಸುಮ್ಮನೆ ಕೂತಿರೋ ಲಾಗ ಹಾಕರು ಲಕ್ಷ್ಮಿ ಬರಲ್ಲ. ಮುಳಿಯ ಜ್ಯುವೆಲ್ಲರ್ಸ್ ಅವರು ಒಂದು ಬೆಳ್ಳಿಯ ಲಕ್ಷ್ಮಿನ ಕೊಟ್ಟಿದ್ದಾರೆ ನಿಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೌಚರ್ ಕೊಟ್ಟಿದ್ದಾರೆ, ಇದು ನಿಮಗೋಸ್ಕರ. ಒಗಂಡಬಿ ಭಾಗಮೂರು ಹಬ್ಬದೊಡೆಯ ಸ್ಪೆಷಲ್ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ ನಿಮಗೋಸ್ಕರ. ನಮ್ಮ ಹಸ್ಬೆಂಡ್ಗೋಸ್ಕರ. ನಿಮ್ಮ ಹಸ್ಬೆಂಡ್ಗೋಸ್ಕರ, ಕರೆಕ್ಟ್ ಕರೆಕ್ಟ್. ಆಪ ಅವ್ರ ಕತೆ, ಅವ್ರ ಅಡುಗೆನೇ ಮಾಡಲ್ಲ, ಅವ್ರನ್ನ ಕರ್ಕೊಂಡು ಅಡುಗೆ ತೋರಿಸ್ಕೊಡ್ಬೇಕಾಯ್ತು ನಾವು. ಮೊಬೈಲ್ ಆಪ್ ಇದೆ ಸರ್, ಏನವ್ರ ಹೆಸರು? ಜಯಂತ್. ಜಯಂತ್, ಮೊಬೈಲ್ ಆಪ್ ಇದೆ, ಯಾರಿಗೂ ವರಿ ಮಾಡಬೇಡಿ. ಹಿಂಗೆ ತಗೊಂಡ ಡೌನ್ಲೋಡ್ ಮಾಡ್ದ ಹಿಂಗೆ ಅಂತಿದ್ದ ಹಂಗೆ ಬರ್ತಾ ಇರುತ್ತೆ. ಹಿಂಗೆ ಆಗ್ತಾ ಇದ್ರೆ ಹಂಗೆ ರೆಡಿ ಆಗುತ್ತೆ ಅಡುಗೆ. ಡೋಂಟ್ ವರಿ, ಮೊಬೈಲ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅಡುಗೆ ಮಾಡ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕವಿರಾಜ್ ಪ್ರೆಷರ್ ಕುಕ್ಕರ್ನ ಕೊಡ್ತಾ ಇದ್ದಾರೆ. 5 ಲೀಟರ್ ಪ್ರೆಷರ್ ಕುಕ್ಕರ್ನ ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದ್ಭುತವಾದಂತಹ ಆರೋಗ್ಯದ ಹೇಳ್ಕೊಡ್ತಾ ಇದ್ರೆ ಎಣ್ಣೆ ಬೆಣ್ಣೆ ಹಾಲು ಮೊಸರುಗಳ ತುಪ್ಪಗಳ ಪ್ರಯೋಗಗಳಿಲ್ಲದೆ ಪ್ರತಿನಿತ್ಯದ ಆಹಾರ ಕ್ರಮಗಳನ್ನ ಯಾವ ರೀತಿ ಅಳವಡಿಸ್ಕೋಬಹುದು, ಅಳವಡಿಸ್ಕೊಂಡ್ರೆ ಆರೋಗ್ಯದಲ್ಲಿ ಎಷ್ಟು ಸುಧಾರಣೆ ಕಾಣುತ್ತೆ ಅನ್ನೋದನ್ನ ಪೂರ್ತಿಯಾಗಿ ಹೇಳ್ಕೊಡೋಕ್ಕೋಸ್ಕರ ಬರ್ತಾ ಇದ್ದಾರೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ಏನ್ ಮಾಡ್ತಾ ಇದ್ರೆ ಗುರುಜಿ ಇವತ್ತು? ಮಶ್ರೂಮ್ ಪೀಸ್ ಸೂಪ್ ಮಾಡ. ಮಶ್ರೂಮ್ ಮತ್ತು ಬಟಾಣಿಯ ಸೂಪ್ ಅನ್ನ ಮಾಡಕ್ಕೆ ಏನೇನ್ ತಂದಿದ್ದೀರಾ ಗುರುಜಿ? ಮಶ್ರೂಮ್ ಪೀಸ್ ಸೂಪ್ ಬೇಕಾಗುವ ಸಾಮಗ್ರಿಗಳು: ಮಶ್ರೂಮ್, ಹಸಿ ಬಟಾಣಿ, ನಿಂಬೆ ಹಣ್ಣು, ಬಿರಿಯಾನಿ ಎಲೆ, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಉಪ್ಪು. ಓಕೆ, ಶುರು ಮಾಡೋಣ ಗುರುಜಿ. ಏನ್ ಕೊಡ್ಲಿ ಫಸ್ಟ್ ನಿಮಗೆ? ಫಸ್ಟ್ ಒಂದು ಫ್ರೈಯಿಂಗ್ ಪ್ಯಾನ್. ಒಳ್ಳೆ ಒಂದು ಸೂಪು, ಬಟಾಣಿ ಮತ್ತು ಮಶ್ರೂಮ್ ಅನ್ನ ಹಾಕಿ ಒಂದು ಅದ್ಭುತವಾಗಿರುವಂತಹ ಸೂಪ್ ಅನ್ನ ಮಾಡಿ ತೋರಿಸ್ತಾ ಇದಾರೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಸಿ ಬಟಾಣಿ, ಓಕೆ, ಇದು ಸ್ವಲ್ಪ ಬೇಯಲಿ ಬೇಯಲಿ ಅಂದ್ರೆ ಅದನ್ನ ಹಸಿ ಬಟಾಣಿ ತಗೊಂಡಿದೀವಿ, ಬಿಡಿಸ್ಬಿಟ್ಟು ಅದನ್ನ ಈಗ ನಾವು ಬಿಸಿನೀರಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀವಿ. ಬೇಯಿಸ್ಕೊತಾ ಇನ್ನೂ ಚೆನ್ನಾಗಿ ಮೆತ್ಕಾಗಬೇಕಂದ್ರೆ ಬೇಕಾದ್ರೆ ಕುಕ್ಕರ್ಲಿ ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ರು ಆಯ್ತು. ಓಕೆ ಗುರುಜಿ, ಹಾಕೋಣ. ಸ್ವಲ್ಪ ವೆಜಿಟೇಬಲ್ ಸ್ಟಾಕ್ ಹಾಕೊಳ್ಳೋಣ. ಅಂದ್ರೆ ತರಕಾರಿಯನ್ನ ಬೇಯಿಸಿದಂತ ನೀರಿದು, ಯಾವುದೇ ತರಕಾರಿನ ಬೇಯಿಸಿದ ಮೇಲೆ ನೀರನ್ನ ಚೆಲ್ಲಿದ್ರೆ ಉಪಯೋಗ ಇಲ್ಲ. ಆ ನೀರನ್ನೇ ಹಾಕಿ ನಾವು ಇದನ್ನ ರುಬ್ಕೊಳ್ತಾ ಇದೀವಿ. ಬಿಕಾಸ್ ಇಲ್ಲಿ ಯಾವುದೇ ಬೇರೆ ನೀರನ್ನ ಹಾಕಿ ಬಟಾಣಿನ ನಾವು ರುಬ್ಕೊಳ್ತಾ ಇಲ್ಲ. ಮಶ್ರೂಮ್ನ ಓಕೆ ಗುರುಜಿ, ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಡ್ರೈ ಫ್ರೈಯೇ, ಇಲ್ಲೇನು ಎಣ್ಣೆ ಬೆಣ್ಣೆ ಎಲ್ಲ ಏನು ಹಾಕಿ ನಾವು ಫ್ರೈಗೆ ಮಾಡಲ್ಲ, ಎಲ್ಲ ಡ್ರೈಯೇ. ಇದನ್ನ ನಾವು ಬಟಾಣಿ ಬೇಯಿಸ್ಕೋಬೇಕಾದ್ರೂ ಇದು ಹಾಕೋಬಹುದು. ಓಕೆ, ಇವಾಗ ಬೇಕಾದ್ರೂ ಹಾಕ್ಬಿಟ್ಟು ಆಮೇಲೆ ತೆಗೆದು ಬಿಡ್ಬೋದು. ಓಕೆ ಓಕೆ, ಬಟ್ ಬಟಾಣಿ ಬೇಯಿಸ್ಬೇಕಾದ್ರೆ ಹಾಕಿದ್ರೆ ಚೆನ್ನಾಗಿರ್ತೈತೆ ನಮಗೆ, ಸ್ವಲ್ಪ ಚೆನ್ನಾಗಿ ಬರುತ್ತೆ, ರಸ ಇಸ ಬಿಡ್ತಾ ಇದೆ ಯೂನಿಫಾರ್ಮ್ ಆಗಿ. ಹೌದು, ಇದು ರುಬ್ಬಂಗ ಏನಿಲ್ಲ, ಇದು ಹಂಗೆ ತಿನ್ನೋದ. ಇದು ಮುಗಿತತೆ ಗುರುಜಿ, ಸ್ಟಾಕ್ ಹಾಕ್ಬೋಣ. ಹಾಕಿ ಚೆನ್ನಾಗಿ ವೆಜಿಟೇಬಲ್ ಸ್ಟಾಕ್, ತರಕಾರಿ ಬೇಯಿಸಿದ ನೀರಿನ ಜೊತೆಗೆ ಮಶ್ರೂಮನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ, ಚೆನ್ನಾಗಿ ಕುದೀತಾ ಇದೆ. ಜೊತೆಗೆ ಅದ್ರ ಜೊತೆಗೆ ಒಂದು ಬಿರಿಯಾನಿ ಎಲೆ ಕೂಡ ಅದರೊಳಗಿದೆ. ಸೊ ಇದಕ್ಕೆ ಸ್ಟಾಕ್ ನೋಡಿ ಗುರುಜಿ, ಎಷ್ಟು ಕಲರ್ ಹಾಕಿರ್ಬೋದು ಅಂತ ಅನ್ಸುತ್ತೆ ಇದು ನೋಡಿದ್ರೆ. ಎಷ್ಟು ಆರ್ಟಿಫಿಷಿಯಲ್ ಕಲರ್ ಹಾಕಿದೀವೋ ಅಂತ ಅನ್ಕೋ. ಕಲರ್ ನೋಡಿ, ಅದು ಒಳ್ಳೆ ಸೂಪು, ಮಶ್ರೂಮ್ ಸೂಪು, ಮಶ್ರೂಮ್ ಮತ್ತು ಬಟಾಣಿಯ ಸೂಪು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಗ್ರೀನ್ ಕಲರ್ ಸೂಪು, ಕಲರ್ ಗಿಲ್ಲರ್ ಹಾಕ್ತಂಗಿದೆ, ಕಲರ್ ಗಿಲ್ಲರ್ ಅಲ್ಲಿ ಏನೂ ಹಾಕಿಲ್ಲ ಇದ್ರೊಳಗೆ. ರುಚಿಗೆ ತಕ್ಕ ಉಪ್ಪು, ಓಕೆ, ಬಿರಿಯಾನಿ ಎಲೆ ಹಾಕಿದ್ದೀವಿ, ಮಶ್ರೂಮ್ ಹಾಕಿದ್ದೀವಿ, ಚೆನ್ನಾಗಿ ಬೇಯಿಸಿದಂಥ ಬಟಾಣಿಯನ್ನು ರುಬ್ಬಿ ಇದಕ್ಕೆ ಹಾಕಿದ್ದೀವಿ. ಪೆಪ್ಪರ್ ಪೌಡರ್, ಪೆಪ್ಪರ್ ಪೌಡ್ರು, ಕಾಳು ಮೆಣಸಿನ ಪುಡಿ ರವಿಯವ್ರದ್ದು, ಓಕೆ, ಜೀರಿಗೆ ಪುಡಿ, ಸ್ವಲ್ಪ ಜೀರಿಗೆ, ಜೀರಿಗೆ ಪುಡಿ. ಕಲ್ಲ ನೋಡಿ ಗುರುಜಿ ಹೆಂಗ್ ಬಂತಿದ್ದು, ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರು ಏನಿಲ್ಲ, ಒಳ್ಳೆ ಒಂದು ಸೂಪ್ ರೆಡಿ ಆಗಿದೆ. ಹಾಫ್ ಮಾಡೋಣ ಗುರುಜಿ, ಇದು ಹಾಫ್ ಮಾಡೋಣ. ಮಶ್ರೂಮ್ ಬಟಾಣಿ ಸೂಪ್, ಬಟಾಣಿ ಮತ್ತು ಮಶ್ರೂಮ್ ಅನ್ನ ಹಾಕಿ ಗುರುಜಿಯವರು ಒಳ್ಳೆ ಒಂದು ಸೂಪ್ ಅನ್ನ ಮಾಡಿಕೊಟ್ಟಿದ್ದಾರೆ. ಇದು ಯಾವ ರೀತಿ ಮಾಡಿದ್ರು, ಎಲ್ಲಿ ಮಿಕ್ಸ್ ಮಾಡಿದ್ರು, ಎಲ್ಲಿ ರುಬ್ಕೊಂಡ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಆರೋಗ್ಯಕರವಾದಂತಹ ಬಟಾಣಿ ಮತ್ತು ಮಶ್ರೂಮಿನ ಸೂಪ್ ಅನ್ನ ಮಾಡ್ಕೊಳ್ಳಿ. ಮಶ್ರೂಮ್ ಪೀ ಸೂಪ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ನೀರು, ಹಸಿ ಬಟಾಣಿ ಹಾಕಿ ಬೇಯಿಸಿ, ಮಿಕ್ಸಿ ಜಾರ್ಗೆ ಹಾಕಿ ಬಟಾಣಿ ಬೇಯಿಸಿದ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಮಶ್ರೂಮ್, ಬಿರಿಯಾನಿ ಎಲೆ, ನೀರು, ಬೇಯಿಸಿ ರುಬ್ಬಿದ ಬಟಾಣಿ ಮಿಶ್ರಣ, ಉಪ್ಪು, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ನಿಂಬೆ ರಸ ಹಾಕಿ ಕುದಿಸಿದರೆ ಆರೋಗ್ಯಕರವಾದ ಮಶ್ರೂಮ್ ಪೀ ಸೂಪ್ ಕುಡಿಯಲು ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಒಳ್ಳೆ ಒಂದು ಸೂಪ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಕಲರ್ ಗಿಲ್ಲರ್ ಎಲ್ಲ ಏನು ಹಾಕಿಲ್ಲ, ಆದ್ರೂ ಒಳ್ಳೆ ಕಲರ್ ಬಂದ್ಬಿಟ್ಟಿದೆ. ಸೂಪ್ನ ಟೇಸ್ಟ್ ಮಾಡಬೇಕು, ಜೊತೆಗೆ ಒಂದು ಪ್ರಶ್ನೆ ಕೂಡ ಕೇಳಿದ್ದಾರೆ. ಅಲ್ಲಿ ಕೇಳಿರುವಂತ ಪ್ರಶ್ನೆ ಇಷ್ಟೇ ಗುರುಜಿ, ಒಬ್ಬ ಹುಡುಗ 23-24 ವರ್ಷದ ಹುಡುಗ, ಅವನಿಗೆ ಅವ್ರ ಮನೆಯವರು ನೋಡಿ ಬರೆದಿರುವಂಥದ್ದು, ಅವನಿಗೆ ಹೆಣ್ಣು ಮಕ್ಕಳ ಬಟ್ಟೆ ಹಾಕೊಂಡು ಮಲಗುವಂಥ ಹುಚ್ಚು ಬಂದ್ಬಿಟ್ಟಿದೆ. ಇನ್ಫ್ಯಾಕ್ಟ್ ಅದು ತುಂಬ ಕಾಮನ್, ತುಂಬ ಜನಕ್ಕಿದೆ, ಆಶ್ಚರ್ಯ ಆಗುತ್ತೆ, ತುಂಬ ಸುಮಾರು ಜನಕ್ಕಿದೆ. ಹೌದು, ಹೆಂಗ್ ಹೇಳ್ತೀರಾ? ನಾನು ಕೇಳ್ತಾ ಇದ್ದೆ ಫಸ್ಟ್ ಜನಕ್ಕೆ. ಇನ್ಫ್ಯಾಕ್ಟ್
ಇಮಿಡಿಯೇಟ್ಲಿ ರಿಕಾರ್ಡ್ ಬಂದಿದ್ದು. ಸಾಫ್ಟ್ವೇರ್ ಇಂಜಿನಿಯರ್, ವೆರಿ ಬ್ರಿಲಿಯಂಟ್. ಆತನಿಗೆ ಇದೇ ಥರ ಪ್ರಾಬ್ಲಮ್, ಸುಂದರವಾದ ಹೆಂಡತಿ ಇದ್ದಾಳೆ, ಅವಳನ್ನು ಮುಟ್ಟೋದೂ ಇಲ್ಲಂತೆ. ಹೆಂಡತಿ ಡ್ರೆಸ್ನೆಲ್ಲ ಹಾಕ್ಕೊಂಡು, ಹೆಂಡತಿ ಒಡವೆಗಳೆಲ್ಲ ಹಾಕ್ಕೊಂಡು, ಒಡವೆ ಬೇರೆ ಹಾಕೊಳ್ತಾರಾ ಪ್ರಜೆಗಳು, ಹೌದು ಹಾಕ್ಕೊಂಡು, ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು, ಮೇಕಪ್ ಮಾಡಿಕೊಂಡು, ಗಂಟೆಗಳಗಟ್ಟಲೆ ಮಿರರ್ ಮುಂದೆ ಕೂತ್ಕೊಂಡು ನೋಡ್ಕೊಂಡು ಖುಷಿ ಪಡ್ಕೊಂಡು ಕೂತಿರ್ತಾನೆ. ಇಲ್ಲಿ ಹೆಂಡತಿ ಮಲ್ಕೊಂಡು ನಿದ್ದೆ ಮಾಡಬೇಕು ಪಾಪ. ಏನು ಗುರುಗೆ ಅದು ಪ್ರಾಬ್ಲಮ್? ಅದು ಸೊಲ್ಯೂಷನ್ ಇದೆ. ಇಲ್ಲ ಡಾಕ್ಟರ್ಸ್ ಹೇಳ್ತಾರೆ ಜೆನೆಟಿಕ್ ಪ್ರಾಬ್ಲಮ್ಮು ಆ ಪ್ರಾಬ್ಲಮ್ ಏನೇನೋ ಹೇಳ್ತಾರೆ, ಬಟ್ ದಿ ಫ್ಯಾಕ್ಟ್ ಹಿಯರ್ ಈಸ್ ಎರಡು. ಒಂದು, ಡಾಮಿನೇಟಿಂಗ್ ಹೆಣ್ಣು ಪ್ರೇತಾತ್ಮ ಒಂದು ಗಂಡು ದೇಹವನ್ನು ಸೇರಿಕೊಂಡಾಗ ಅವನಿಗೆ ಅವನ ಮನಸ್ಸಿನೆಲ್ಲ ಭಾವನೆ ಚೇಂಜ್ ಆಗೋಗುತ್ತೆ. ನಾನು ಹೆಣ್ಣು ಸಾಂಬಾರ್ ಇದೆ ಗುರುಜಿ, ಇದು ಸೂಪ್ ಥರ ಇಲ್ಲ ಐಸಿ ಸಾಂಬಾರ್ ಥರ ಆಗ್ಬಿಟ್ಟಿದೆ. ಓಕೆ ಹೇಳಿ ಗುರುಜಿ, ಹೇಳಿ ಸಾರಿ ಸಾರಿ ಹೇಳಿ. ಸೊ ಅವನಿಗೆ ನಾನು ಹೆಣ್ಣು ಹೆಣ್ಣು ಅನ್ನೋ ಭಾವನೆ ಬರುತ್ತೆ. ಹಾಗಾಗಿ ಅವನು ಒಂದು ಹೆಣ್ಣು ಹೇಗೆ ಮಾಡ್ಕೋಬೇಕು, ಡ್ರೆಸ್ಸು ಮೇಕಪ್ಪು ಇತ್ಯಾದಿಗಳು ಆ ರೀತಿ ಮಾಡ್ಕೋತಾನೆ. ಜೊತೆಗೆ ಅವನ ದೇಹ ರಚನೆ ಕೂಡ ಗ್ರ್ಯಾಜುವಲ್ ಆಗಿ ಹಾಗೆ ಇದ್ದರೆ ಚೇಂಜ್ ಆಗೋಗುತ್ತೆ. ಬ್ರೆಸ್ಟ್ ಬಂದ್ಬಿಡುತ್ತೆ, ಸೊಂಟ ಕಮ್ಮಿ ಆಗ್ಬಿಡುತ್ತೆ, ಹಿಪ್ ದೊಡ್ಡದಾಗುತ್ತೆ. ಆ ಥರ ಟಿಪಿಕಲ್ ಹೆಂಗಸಿನ ದೇಹ ರಚನೆ ಹೆಂಗಿದೆಯೋ ಹಾಗೆ ಆಗೋಗುತ್ತೆ. ನಡೆಯೋ ಸ್ಟೈಲು ಎಲ್ಲವೂ ಹೆಂಗಸಿನ ರೀತಿ ಆಗೋ ಸಾಧ್ಯತೆ ಇದೆ. ಏನು ಗುರುಜಿ ಪ್ರಾಬ್ಲಮ್? ಒಂದು ಪ್ರೇತಬಾಧೆ. ಪ್ರೇತಬಾಧೆ ಹೆಣ್ಣಿನ ಪ್ರೇತಾತ್ಮ ಡಾಮಿನೇಟಿಂಗ್ ಆಗಿರೋದು ಏನಾದರೂ ಸೇರಿಕೊಂಡ್ರೆ ಗಂಡಸ ದೇಹದಲ್ಲಿ ಈ ರೀತಿ ಆಗೋ ಸಂಭವ ಇದೆ. ಅದು ತೆಗೆದ ತಕ್ಷಣ ಸರಿ ಹೋಗ್ತಾರೆ, ತೆಗೆದ ತಕ್ಷಣ ಸರಿ ಹೋಗ್ತಾರೆ. ಇನ್ನೊಂದು, ಹಿಂದಿನ ಜನ್ಮದ ನೆನಪು ಅದು ಸ್ವಲ್ಪ ಕಮ್ಮಿ. ಬಟ್ ಮೋರ್ ಇಂಟೆನ್ಸ್ ಪ್ರಾಬ್ಲಮ್ ಸ್ಪಿರಿಟಿಂದ ಆಗುತ್ತೆ. ನಾವು ಮೆಡಿಟೇಷನ್ ಮಾಡ್ತಾ 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 ಆ ಕಣ್ಣಿಗೆ ಕಾಣಿದಿರೋಂಥ ಇಂದ್ರಿಯಗಳು ಜಾಸ್ತಿ ಆಗುತ್ತೆ. ಸಿಕ್ಸ್ ಥಾಯ್ ಅಥವಾ ಎಕ್ಸ್ಟ್ರಾ ಸೆನ್ಸರಿ ಪರ್ಸೆಪ್ಷನ್ ಹಿಂಗೆಲ್ಲ ಕರಿತೀವಿ. ಅತೀಂದ್ರಿಯ ಶಕ್ತಿ ಜಾಸ್ತಿ ಆಗುತ್ತೆ. ಅತೀಂದ್ರಿಯ ಶಕ್ತಿ ಜಾಸ್ತಿ ಆದಾಗ ಕಂಫರ್ಟಬಲ್ ಆಗಿ ಒಬ್ಬ ವ್ಯಕ್ತಿಯ ಆಹಾರವನ್ನು ನೋಡಿ ಅವನ ಆರೋಗ್ಯ ಹೇಗಿದೆ, ಅವನು ಯಾವ ಥರ ಇದ್ದಾನೆ ಕಂಪ್ಲೀಟ್ ಹೇಳೋಕ್ಕೆ ಸಾಧ್ಯ ಇದೆ. ಓಕೆ, ಇದ್ರ ಬಗ್ಗೆ ಮಾಹಿತಿ ಬೇಕಾಗಿದೆ ನಮ್ಮ ಖ್ಯಾತ ಸಾಮಾನ್ಯ ತಜ್ಞರು ಬಾಲಕೃಷ್ಣ ಗುರುಜಿಯವರನ್ನು ಭೇಟಿ ಮಾಡಿ 9886625292 ಅಥವಾ 2665822 ಈ ನಂಬರ್ಗೆ ಫೋನ್ ಮಾಡಿ ಬಾಲಕೃಷ್ಣ ಗುರುಜಿಯವ್ರ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿದ್ಯಾಶಂಕರ ಗುರುಜಿಯವರು ಬರ್ತಾ ಇದ್ದಾರೆ. ನಮಸ್ಕಾರ, ಬನ್ನಿ ಸರ್. ಓಹೋ ಹೋ ಹೋ, ಬೂದುಗುಂಬಳಕಾಯಿ ಸ್ಪೆಷಲ್ ಇವತ್ತು. ಹಾಂ ಬನ್ನಿ ಸರ್. ಬೂದುಗುಂಬಳಕಾಯಿ, ಮೊಸರುಳಿ, ಮೊಸರು ಬಜ್ಜಿ, ಕೂಟು, ಹುಳಿ ಎಲ್ಲದಕ್ಕೂ ಬೂದುಗುಂಬಳಕಾಯಿ ಬೇಕು. ಆದರೆ ಯಾವ ರಾಶಿಯವರು ತಿನ್ಬೋದು, ಯಾವ ರಾಶಿಯವರು ತಿನ್ನಬಾರ್ದು ಅನ್ನೋದನ್ನ ಹೇಳೋಕ್ಕೋಸ್ಕರ ವಿದ್ಯಾಶಂಕರ ಗುರುಜಿಯವರು ಬಂದಿದ್ದಾರೆ. ಏನು ಗುರುಜಿಯವರು ಇದರ ವಿಶೇಷ? ಇದರ ವಿಶೇಷ ಹೇಳೋಕ್ಕಿಂತ ಮುಂಚೆ ಹೇಳಿ, ಜನ ಇದನ್ನ ನೋಡಿ ಎಷ್ಟು ಖುಷಿ ಪಡ್ತಾರೋ ಹಾಗೆ ದುಃಖನೂ ಪಡ್ತಾರೆ, ಭಯ ಪಡ್ತಾರೆ. ಯಾಕಂದರೆ ಈ ವಾಮಾಚಾರಿಗಳು ಬಹಳಷ್ಟು ಯೂಸ್ ಮಾಡ್ತಕ್ಕಂಥದ್ದು ಯಾವುದೇ ಮಾಟ ಮಂತ್ರಗಳಾಗ್ಬೋದು ಮತ್ತೊಂದು ದೋಷಗಳನ್ನು ಉಂಟು ಮಾಡಲಿಕ್ಕೆ ಸಹ ಈ ಬೂದುಗುಂಬಳಕಾಯಿಯನ್ನು ಬಹಳಷ್ಟು ಉಪಯೋಗಿಸ್ತಾರೆ. ಜೊತೆಗೆ ದೃಷ್ಟಿದೋಷಕ್ಕೆ, ದೃಷ್ಟಿದೋಷ ನಿವಾರಣಾರ್ಥವಾಗಿಯೂ ಸಹ ಇದನ್ನು ಬಳಸ್ತಾರೆ. ಯಾವುದೇ ಸಿನಿಮಾ ಆಗಬಹುದು ಅಥವಾ ಯಾವುದೇ ಫಂಕ್ಷನ್ಗಳ ಒಂದು ಕೊನೆ ಹಂತಕ್ಕೆ ಬಂದಾಗ ಸಹ ಈ ಬೂದುಗುಂಬಳಕಾಯಿಯನ್ನು ಒಡೆದು ಅದನ್ನು ಸಮಾಪ್ತಿ ಮಾಡ್ತಕ್ಕಂಥದ್ದು ಈ ಬೂದುಗುಂಬಳಕಾಯಿನಲ್ಲಿ ನಾವು ನೋಡಬಹುದು. ಓಕೆ, ಹೀಗಾಗಿ ಈ ಬೂದು ಇಷ್ಟೆಲ್ಲ ವಿಶೇಷತೆ ಇರುವಂತಹ ಬೂದುಗುಂಬಳಕಾಯಿನಲ್ಲಿ ಏನೇನು ವಿಟಮಿನ್ಸ್ಗಳಿದೆ, ಏನೇನು ಪ್ರೋಟೀನ್ಸ್ಗಳಿದೆ, ದೇಹಕ್ಕೆ ಪೂರಕವಾದಂತಹ ಯಾವ ಯಾವ ಅಂಶಗಳೆಲ್ಲ ಇದ್ದಾವೆ ಅನ್ನೋದನ್ನ ನಾವು ಮೊದಲಿಗೆ ನೋಡ್ಬಿಡೋಣ. ಇದು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯಥೇಚ್ಛವಾಗಿ ನೀರಿನ ಅಂಶ ಇರತಕ್ಕಂಥದ್ದು. 96.6% 100 ಗ್ರಾಂನಷ್ಟು 100 ಗ್ರಾಂ ಬೂದುಗುಂಬಳಕಾಯಿನಲ್ಲಿ 96.6% ತೇವಾಂಶ ನೀರಿನ ಅಂಶ ಇರುತ್ತೆ. ಜೊತೆಗೆ ಪಿಷ್ಟದ ಅಂಶ ಜಾಸ್ತಿ ಇರುತ್ತೆ, ನಾರಿನಂಶ, ಖನಿಜಾಂಶ, ವಿಟಮಿನ್ B2 ಬಹಳ ಯಥೇಚ್ಛವಾಗಿ ಇರತಕ್ಕಂಥದ್ದು. ಜೊತೆಗೆ ವಿಶೇಷವಾಗಿ ಸೋಡಿಯಂ ಇದೆ, ವಿಟಮಿನ್ C ಯಥೇಚ್ಛವಾಗಿ ಇರತಕ್ಕಂತಹ ಒಂದು ತರಕಾರಿ ಯಾವುದು ಅಂತ ಹೇಳಿದ್ರೆ ಈ ಬೂದುಗುಂಬಳಕಾಯಿ. ಯಾರು ತಿನ್ಬೋದು ಗುರುಜಿ? ಇದನ್ನ ಅಗ್ನಿತತ್ವದ ರಾಶಿಗಳು ಯಥೇಚ್ಛವಾಗಿ ಸೇವನೆ ಮಾಡಬಹುದು. ಯಾವ್ದ್ಯಾವ್ದು ಅಗ್ನಿತತ್ವದ ರಾಶಿಗಳು ಅಂತ ಹೇಳಿದ್ರೆ ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿ. ಈ ಮೂರು ರಾಶಿಯವರು ಇದನ್ನ ತಿನ್ಬೋದು, ಬಹಳ ತುಂಬಾನೇ ಜಾಸ್ತಿ ತಿನ್ನಬಹುದು. ಯಾವ ದಿನ ಬೇಕಾದ್ರೂ. ಜೊತೆಗೆ ಯಾರಿಗೆ ಅಗ್ನಿತತ್ವದ ಗ್ರಹಗಳು ಕುಜ ಆಗ್ಬಹುದು, ರವಿಗ್ರಹ ಆಗ್ಬಹುದು, ಯಾರಿಗೆ ಜಾತಕದಲ್ಲಿ ಪ್ರಬಲವಾಗಿದೆ, ಬಲಾಢ್ಯರಾಗಿದ್ದಾರೆ, ಅಂತವರು ಸಹ ಈ ಬೂದುಗುಂಬಳಕಾಯಿಯನ್ನ ಯಾವುದೇ ವಾರದಲ್ಲಾದ್ರೂ ಸಹ ತಿನ್ಬಹುದು. ಯಾಕಂದ್ರೆ ಅವ್ರಿಗೆ ಈ ಬೂದುಗುಂಬಳಕಾಯಿ ಅವಶ್ಯಕತೆ ಬಹಳಷ್ಟು ಇರುತ್ತೆ. ಯಾಕಂತ ಹೇಳಿದ್ರೆ ಅವರು ಅಗ್ನಿತತ್ವದ ರಾಶಿಯಲ್ಲಾಗ್ಲಿ ಅಥವಾ ಅಗ್ನಿತತ್ವ ಬಲಾಢ್ಯವಾಗಿರತಕ್ಕಂತಹ ಗಳಿಗೆಯಲ್ಲಿ ಅವ್ರು ಹುಟ್ಟಿರ್ತಾರೆ. ಆದ್ರಿಂದ ದೇಹ ಯಾವಾಗ್ಲೂ ಯಥೇಚ್ಛವಾಗಿ ಉಷ್ಣಾಂಶತೆಯಿಂದ ಕೂಡಿರುತ್ತೆ. ಆದ್ರಿಂದ ಅವರಿಗೆ ದೇಹವನ್ನ ತಂಪು ಮಾಡತಕ್ಕಂತಹ ಯಾವುದಾದ್ರೂ ಒಂದು ಆಹಾರದ ಪಥ್ಯ ಬೇಕು. ಈ ಬೂದುಗುಂಬಳಕಾಯಿ ಅದಕ್ಕೆ ಹೇಳಿ ಮಾಡಿಸಿದ ಹಾಗಿದೆ. ಆದ್ರೆ ಯಾರು ತಿನ್ಬಾರ್ದು ಅನ್ನೋದಕ್ಕಿಂತ
ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ದೇಹವನ್ನೇನಾದ್ರೂ ತೂಕ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಕೇವಲ ಈ ಮೂರ ರಾಶಿಯವರು ಮಾತ್ರ. ಈ ಅಗ್ನಿತತ್ವದ ರಾಶಿಯಲ್ಲಿ ಯಾರು ಹುಟ್ಟಿರ್ತಾರೆ, ಯಾರು ಮಧುಮೇಹಿಗಳಿರ್ತಾರೆ, ಯಾರು ದೇಹವನ್ನ ತೂಕ ಕಡಿಮೆ ಮಾಡ್ಕೋಬೇಕು ಅಂತಿರ್ತಾರೆ, ಅಂಥವರು ಈ ಬೂದು ಕುಂಬಳಕಾಯಿ ಜ್ಯೂಸ್ ಅನ್ನ ವಿಶೇಷವಾಗಿ ಪ್ರತಿ ದಿವಸ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರೋದ್ರಿಂದ ಅವ್ರಿಗೆ ಬಹಳಷ್ಟು ಅನುಕೂಲಗಳಿದ್ದಾವೆ. ಇನ್ನು ಯಾವ ರಾಶಿಯವರು ಸೇವನೆ ಮಾಡಬಾರದು ಅಂತ ಹೇಳಿದ್ರೆ, ಇದು ನಾವಾಗ್ಲೇ ಹೇಳಿದ ಹಾಗೆ ಬಹಳಷ್ಟು ತಂಪು. ಆದ್ದರಿಂದ ಜಲತತ್ವದ ರಾಶಿಗಳು ಕರ್ಕರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ, ಈ ರಾಶಿಯಲ್ಲಿ ಯಾರು ಹುಟ್ಟಿರ್ತಾರೆ ಅಂತಹವರು ಬೂದು ಕಂಬಳಕಾಯನ್ನ ಆದಷ್ಟು ಕಡಿಮೆ ಸೇವನೆ ಮಾಡಿದ್ರೆ ಒಳ್ಳೇದು. ಯಾಕೆ? ಅವ್ರ ದೇಹ ತಂಪಿರುತ್ತೆ, ತಂಪು, ಇದು ತಂಪು, ಎರಡೂ ಸೇರ್ಕೊಂಡು ದೇಹದಲ್ಲಿ ಕಫ ಪ್ರಕೃತಿ ಜಾಸ್ತಿ ಆಗುತ್ತೆ, ಶೀತಬಾಧೆ ಜಾಸ್ತಿ ಆಗುತ್ತೆ, ವೀಜಿಂಗ್ ಇದ್ರೆ ಅದು ಬಹಳಷ್ಟು ಜಾಸ್ತಿ ಆಗ್ತಕ್ಕಂಥದ್ದು, ಈ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಜೊತೆಗೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾರೆ. ಎಷ್ಟೋ ಜನರು ಸಾಲಬಾಧೆಯಿಂದ ಬಳಲ್ತಾ ಇರ್ತಾರೆ, ಜೊತೆಗೆ ಋಣಬಾಧೆಯಿಂದ ಬಳಲ್ತಾ ಇರ್ತಾರೆ. ಅಂಥವ್ರು ಏನ್ ಮಾಡಬೇಕು? ಅಮಾವಾಸ್ಯೆಯ ದಿವಸ ಒಂದು ಬೂದು ಕುಂಬಳಕಾಯಿ ತಗೋಬೇಕಾಗುತ್ತೆ. ಅಮಾವಾಸ್ಯೆಯ ದಿವಸ ಒಂದು ಬೂದು ಕುಂಬಳಕಾಯಿ ತಗೊಂಡು ನಮ್ಮ ಕಚೇರಿಯಲ್ಲಿ ಶ್ರೀಯಂತ್ರ ಅಂತ ನಾವು ಬರೆದು ಕೊಡ್ತೇವೆ. ಅವರವರ ರಾಶಿಗೆ ನಕ್ಷತ್ರಕ್ಕೆ ಸಂಕಲ್ಪ ಮಾಡಿ ಕೊಡಬೇಕು. ಈಗ ಪ್ರಿಂಟ್ ಆಗಿರೋ ಯಂತ್ರಗಳೆಲ್ಲ ಬಂದ್ಬಿಡುತ್ತೆ, ಅದು ಯಾವುದು ಸಹ ಉಪಯೋಗಕ್ಕೆ ಬರದೇ ಇರತಕ್ಕಂಥದ್ದು. ಅವರವರ ನಕ್ಷತ್ರಕ್ಕೆ ಅವರವರ ರಾಶಿಗೆ ಸಂಕಲ್ಪ ಮಾಡಿ ಬರೆದು ಕೊಡಬೇಕು. ಅಂತಹ ಶ್ರೀಯಂತ್ರವನ್ನ ಈ ಬೂದು ಕುಂಬಳಕಾಯಿ ಜೊತೆಗೆ ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅವರ ಮನೆಯ ದೇವಮೂಲೆಯಲ್ಲಿ ನೇತು ಹಾಕೋದ್ರಿಂದ, ಪ್ರತಿ ದಿವಸ ಅದಕ್ಕೆ ಪೂಜೆ ಮಾಡ್ಕೊಂಡು ಬರೋದ್ರಿಂದ ಅವ್ರಿಗೆ ಖಂಡಿತವಾಗ್ಲೂ ಸಾಲಬಾಧೆಯಿಂದ ವಿಮುಕ್ತಿ ಸಿಗುತ್ತೆ, ಜೊತೆಗೆ ಋಣಬಾಧೆಯಿಂದ ವಿಮುಕ್ತಿ ಸಿಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿದ್ಯಾಶಂಕರ ಗುರುಜಿಯವರು ಬಂದು ಸಾಕಷ್ಟು ಮಾಹಿತಿನ ಕೊಟ್ಟಿದ್ದಾರೆ ಬೂದ ಗುಂಬಳದ ಬಗ್ಗೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ನಮ್ಮ ವಿದ್ಯಾಶಂಕರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಶೇರ್ ನಂಬರ್ ಹೇಳಿ ಸರ್. 733-800-2364-64. ಈ ನಂಬರ್ ಫೋನ್ ಮಾಡಿ ಗುರುಜಿಯವ್ರ ಹತ್ರ ಮಾತಾಡಿ, ನಿಮ್ಮ ಸಮಸ್ಯೆಗೆ ಪರಿಹಾರನ ಕಂಡ್ಕೊಳ್ಳಿ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತಹ ಅಡುಗೆ ಮಾಡೋಕ್ಕೋಸ್ಕರ ಮಲ್ಲೇಶ್ವರಂನ ಅತ್ಯಂತ ಜನಪ್ರಿಯವಾದಂತಹ ಶುಚಿ ರುಚಿಯ ಇಸ್ಮಾಯಿಲ್ ಅವರು ಬರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಐಟಮ್ ತಂದಿದ್ದಾರೆ, ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಇಸ್ಮಾಯಿಲ್ ಬನ್ರಿ ಇಲ್ಲಿ. ನಮಸ್ಕಾರ ಸರ್. ಏನ್ರಿ ಮಾಡ್ತಾ ಇದ್ದೀರಾ? ಪನ್ನೀರ್ ಟಿಕ್ಕಾ. ಪನ್ನೀರ್ ಟಿಕ್ಕಾ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಪನ್ನೀರ್ ಟಿಕ್ಕಾ ಅಂದ್ರೆ ಏನದು? ತಂದೂರಿ ಐಟಮ್ ಅಲ್ವಾ ಅದು? ಪನ್ನೀರ್ ಟಿಕ್ಕಾ ಮಸಾಲ. ಟಿಕ್ಕಾ ಮಸಾಲ ಮಾಡಿದ್ರು? ಮಸಾಲ ಮಸಾಲ ರೆಡಿ ಮಾಡ್ಕೊಂಡು ತವದಲ್ಲೇ ಮಾಡೋದು. ಓಕೆ, ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್, ಸೂಪರ್ ಆಗಿರುತ್ತೆ. ಮಾಡಕ್ಕೆ ಏನೇನ್ ತಂದಿದ್ರೆ ಹೇಳಿ. ಪನ್ನೀರ್ ಟಿಕ್ಕಾ ಮಸಾಲ, ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ದಪ್ಪ ಮೆಣಸಿನಕಾಯಿ, ವೈಟ್ ಗ್ರೇವಿ, ಫ್ರೆಶ್ ಕ್ರೀಮ್, ಸಕ್ಕರೆ, ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಬ್ಯಾಡಕಿ ಮೆಣಸಿನಕಾಯಿ, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಟೊಮ್ಯಾಟೊ ಸಾಸ್, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಏನ್ ಕೊಡ್ಲಿವ ನಿಮ್ಗೆ? ನಾನು ಒಂದು ಫೈವ್ ಅಂತಾರ. ಓಕೆ, ಫಸ್ಟು ಸ್ವಲ್ಪ ನೀರು ಹಾಕೊಂಡು ಬೇಯಿಸ್ಕೊಬೇಕು. ಪನ್ನೀರ್ ಟಿಕ್ಕಾ ಮಸಾಲ ಮಾಡೋದನ್ನ ತೋರಿಸ್ಕೊಡ್ತಾ ಇದಾರೆ ಸುಚಿರುಚಿಯ ಇಸ್ಮಾಯಿಲ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮ. ಬ್ಯಾಡಗಿ ಮೆಣಸಿನ್ಕಾಯಿ ಇದು ನೀರಲ್ಲಿ ಬಿಸಿ ಬಾಯ್ಲ್ ಮಾಡ್ಕೊಬೇಕು. ಓಕೆ ಸರ್, ಒಂದು 10 ನಿಮಿಷ ಬಾಯ್ಲ್ ಮಾಡಿಕೊಂಡು. ಬಾಯ್ಲ್ ಆಗಲಿ. ಆಮೇಲೆ ಒಂದು ಬೌಲಲ್ಲಿ ಹಾಂ ಇದನ್ನು ಬೇಸ್ ರೆಡಿ ಮಾಡ್ಕೊಂಡು ಸ್ವಲ್ಪ ಕೋಟಿಂಗ್ ರೆಡಿ ಮಾಡಿಕೊಂಡು ಎಣ್ಣೆ ಡೀಪ್ ಫ್ರೈ ಮಾಡ್ಕೊಬೇಕು. ಇದಕ್ಕೆ ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು. ಹೌದು, ಹಾಕಿ ಸರ್ ಅಕ್ಕಿ ಹಿಟ್ಟು ಜೊತೆಗೆ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ತೀವಿ. ಸಮ ಪ್ರಮಾಣ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಸಮ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್, ಸ್ವಲ್ಪ ಉಪ್ಪು ಹಾಕೊಳ್ಳಿ. ತೆಳ್ಳಗೆ ಅದನ್ನು ಸಣ್ಣ ತೆಳುವಾದ ಕೋಟಿಂಗ್ ಬರೋ ಥರ ನೀರಾಗಿರಬೇಕು. ಹೌದು, ಇಷ್ಟೇ ಇಷ್ಟೇ ನೀರು ಇರಬೇಕಲ್ಲ. ಕಡಾಯಲ್ಲಿ ಸ್ವಲ್ಪ ಎಣ್ಣೆ. ಇದು ಸಾಕಲ್ಲ? ಇದು ಅದು ಸರಿ ಆಯ್ತು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಇವಾಗ ಅದನ್ನ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಅದನ್ನ ಬೇಡಿಗೆ ಮೆಣಸಿನ ತೊಳಿ ಸರ್. ಚೆನ್ನಾಗಿ ಮೆತ್ತಗಾಗಿದೆ, ಒಳ್ಳೆ ಕಲರ್ ಬರುತ್ತೆ. ಅಡಿಗೆ ಎಲ್ಲ ಆಪ್ ಅಲ್ಲಿ ತೋರಿಸ್ತೀರಂತೆ? ಹೌದು, ಮೊಬೈಲ್ ಆಪ್ ನಲ್ಲಿ ಬೇಕಾಗಿರೋ ಅಡಿಗೆನ ನೋಡ್ಕೋಬಹುದು, ಅಲ್ಲೇ ಅಡಿಗೆನ ಮಾಡ್ಕೋಬಹುದು. ಮೊಬೈಲ್ ಆಪ್ ಹೊಗೆಂಡ ಬಿಯ ಮೊಬೈಲ್ ಆಪ್ ರಿಲೀಸ್ ಆಗಿದೆ. ಪನ್ನೀರನ್ನು ಇದರಲ್ಲಿ ಫ್ರೈ ಮಾಡುವಂತ ಕಾರ್ಯಕ್ರಮ ಇದೆ. ತೆಳ್ಳಗಿನ ಕೋಟಿಂಗ್ ಅಲ್ಲಿ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಂಡು ಒಂದೇ ಸರಿ ಬಿಟ್ಟರೆ ಆಗಲ್ಲ, ಯಾಕಂದ್ರೆ ಅಂಟ್ಕೊಂಡ್ಬಿಡುತ್ತೆ. ಓಕೆ, ದೂರ ದೂರ ಹಾಕೊಂಡು ಸ್ವಲ್ಪ. ಓಕೆ ಓಕೆ, ಎರಡು ಸರಿ ಮಾಡ್ಕೊಳ್ಳೋಣ.
ಸ್ವಲ್ಪ ಅಂಟ್ಕೊಂಡ್ಬಿಡುತ್ತೆ ಅದು. ಹೌದು, ಸ್ವಲ್ಪ ಅಕ್ಕಿ ಇತ್ತಲ್ಲ, ಅಕ್ಕಿ ಇರ್ತದಲ್ಲ. ಹೌದು, ಏನು ತೊಂದರೆ ಇಲ್ಲ, ಅವೇ ಬಿಡಿಸ್ಕೋಬೋದಲ್ಲ. ಹೌದು, ಏನ ಮಸಾಲೆ ಬಿಡ್ಬೇಕಾದ್ರೆ ತುಂಬ ಇದಾಗ ಸಾಫ್ಟ್ ಆಗಬಾರ್ದು ಅದು. ಹೌದಾ? ಸ್ವಲ್ಪ ಲೈಟಾಗಿ ಹಾರ್ಡ್ನೆ, ಅದಕ್ಕೆ ನಾವು ಅಕ್ಕಿ ಹಿಟ್ಟು ಯೂಸ್ ಮಾಡ್ತೀವಿ ಇದಕ್ಕೆ. ಓಕೆ, ಆ ಕ್ರಿಸ್ಪ್ನ ಸ್ವಲ್ಪ ಅನ್ಕೊಳ್ತಾ ಇದೆ. ಅಕ್ಕಿ ಹಿಟ್ಟು ಏನಕ್ಕೆ ಉಪಯುಕ್ತ ಇದ್ದರೆ ಸ್ವಲ್ಪ ತುಂಬ ಹಾರ್ಡ್ ಆಗಿಬಿಡುತ್ತಲ್ಲ ಅನ್ಕೊಳ್ತಾ ಇದ್ದೆ. ಹೌದು, ಇಲ್ಲ ಮಸಾಲೆ ಟಿಕ್ಕಾ ಇದು. ಓಕೆ, ಸ್ವಲ್ಪ ಕ್ರಿಸ್ಪ್ನೆಸ್ ಇರುತ್ತೆ, ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ. ಹಂಗಂತೀರಾ? ಖಂಡಿತ, ಇವಾಗ ತೊಗೊಂಬೋದು, ಸಾಕು. ಸಾಕಲ್ಲ? ಹೌದು. ಓಕೆ, ಇನ್ನೇನ ಕರಿಯೋದಿದೆಯಾ? ಇನ್ನೊಂದು ಸ್ವಲ್ಪ ಟೊಮ್ಯಾಟೊ, ಈರುಳ್ಳಿ. ಈರುಳ್ಳಿನ ಕ್ಯೂಬ್ ಥರ ಮಾಡಿದ್ದಾರೆ. ಕ್ಯಾಪ್ಸಿಕಮ್ಮು, ಕ್ಯಾಪ್ಸಿಕಮ್ಮು. ಬಿಸಿ ಎಣ್ಣೆ ಹಾಕಲು ಸ್ವಲ್ಪ ಹುಷಾರಾಗಿರ್ಬೇಕು. ಟೊಮ್ಯಾಟೊನ ಹಾಕೋಣ. ದಪ್ಪ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಟೊಮ್ಯಾಟೊವನ್ನು ಎಣ್ಣೆಯಲ್ಲಿ ಒಂದು ಸರಿ ಫ್ರೈ ಮಾಡಿದ್ದೀವಿ. ಇಷ್ಟೇ ಹಬ್ಬ ಇಲ್ಲ, ಜಸ್ಟ್. ಓಕೆ, ನೆಕ್ಸ್ಟ್ ಏನು ಮಾಡೋಣ? ಇನ್ನು ಮಸಾಲ ರೆಡಿ ಮಾಡ್ಕೊಳ್ಳೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದ್ದೀವಿ ಹಿಮಾಮಿ ಎಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಗ್ರೇವಿ ರೆಡಿ ಆಗ್ಬಿಡ್ತೀವಿ ಇವಾಗ. ಹೌದು, ಪನ್ನೀರ್ ಟಿಕ್ಕಾ ಮಸಾಲ. ಯೂಶ್ವಲಿ ಇದನ್ನು ತಂದೂರಲ್ಲಿ ಮಾಡಬೇಕು, ಎಣ್ಣೆಯಲ್ಲಿ ಕರೆದು ಮಾಡಿದ್ರು ತಿನ್ಬೇಕಂದ್ರೆ ಫೀಲಿಂಗ್ ನಿಮ್ಗೆ ಒಂದೇ ಥರನೇ ಇರುತ್ತೆ. ಹೆಚ್ಚು ಕಡಿಮೆ ಚಿಕ್ಕದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ. ಓಕೆ, ಒಂದು 2 ಟೀಸ್ಪೂನ್ ಅಷ್ಟು. ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಒಂದು 2 ಸ್ಪೂನ್ ಅಷ್ಟು. ಅದೊಂದು 1-2-3 ಸ್ಪೂನ್ ಅಷ್ಟು. ಓಕೆ, ಅದ್ಭುತವಾದಂಥ ಟಿಕ್ಕಾ ಮಸಾಲ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಶುಚಿ ರುಚಿಯ ಇಸ್ಮಾಯಿಲ್ ಅವರು ಬಂದಿದ್ದಾರೆ. ಬೇಯಿಸಿ ರುಬ್ಬಿರೋ ಬೇಡಿಗೆ ಮೆಣಸಿನಕಾಯಿ, ಬ್ಯಾಡಿಗೆ ಮೆಣಸಿನಕಾಯಿಯ ಖಾರ ಖಾರ ಹಾಕಿ ಬೇಯಿಸಿ ರುಬ್ಬಿರೋದು. ನಮಗೆ ಯಾವ ಎಷ್ಟು ಬೇಕು ಖಾರ ಅಷ್ಟು ನಾವು ಯೂಸ್ ಮಾಡ್ಬೋದು. ಓಕೆ, ಇದು ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗಿದೆ, ಗಾರ್ಲಿಕ್ ಜೊತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ. ಹೌದಲ್ಲ? ಗಾರ್ಲಿಕ್ ಸಾಸ್ ಮಾಡೋ ವಿಧಾನ ಇದು ಬೇಸ್, ಇದೊಂದು ಡಿಫ್ರೆಂಟ್ ಆಗಿದೆ. ಇದೊಂದು ಬೇಸ್ ಅಲ್ವಾ? ಹೌದು, ಇದು ಇದು ಈ ಟಿಕ್ಕಾಕ್ ಏನು ಕೊಡ್ತೀವೋ ಆ ಥರ ಗಾರ್ಲಿಕ್ ಸಾಸ್ ಇನ್ನೂ ಜಾಸ್ತಿ ಹಾಕ್ತೀವಿ. ಗಾರ್ಲಿಕ್ ಜಾಸ್ತಿ ಹಾಕ್ತೀವಿ, ಮೆಣಸಿನಕಾಯಿ ಪ್ರಮಾಣ ಕಡಿಮೆ ಹಾಕಿರ್ತೀವಿ. ಇಲ್ಲ, ಮೆಣಸಿನಕಾಯಿ ಪ್ರಮಾಣ ಇರುತ್ತೆ ಬಟ್ ಗಾರ್ಲಿಕ್ ಜಾಸ್ತಿ ಇರುತ್ತೆ. ಗಾರ್ಲಿಕ್ ಪ್ರಮಾಣ ಜಾಸ್ತಿ ಇರುತ್ತೆ. ಹೌದು. ಟೊಮೆಟೊ ಸಾಸು. ಓಕೆ, 1-2 ಸ್ಪೂನ್. ಎಸ್ ಸರ್. ಸ್ವಲ್ಪ ಫ್ರೈ ಆಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಹೌದು, ಫ್ರೈ ಮಾಡಿದಷ್ಟು ಸಖತ್ತಾಗಿರುತ್ತೆ. ಈಗ ವೈಟ್ ಗ್ರೇವಿ. ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಈರುಳ್ಳಿನ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಹಾಲನ್ನು ಹಾಕಿ ರುಬ್ಬಿರೋ ಅಂಥ ಸ್ವಲ್ಪ ಒಳ್ಳೆ ಒಂದು ಬೇಸ್ ಇದು. ಎಸ್ ಸರ್. ಓಕೆ, ಯೂಸ್ ಮಾಡ್ತೀವಿ. ಒಂದ್ಸರಿ ಮಾಡೋ ತೋರಿಸಿ ಸ್ವಾಮಿ ನಮಗೆ. ಖಂಡಿತ ಖಂಡಿತ, ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸೋಣ ಸರ್. ಎಸ್ ಸರ್. ಇದು ನವರತ್ನ ಪುಲಾವ್, ನವರತ್ನ ಕುರ್ಮ, ವೆಜ್ ಶಾಯಿ ಕುರ್ಮ. ಇದರಲ್ಲಿ ಸುಮಾರು ಇದು ಈ ವೆಜ್ ವೈಟ್ ಗ್ರೇವಿಯಲ್ಲೇ ಒಂದು ಥರದ ಐಟಮ್ ರೆಡಿ ಆಗುತ್ತೆ. ಹೌದಾ? ಹೌದು, ವೆರಿ ಗುಡ್ ಸರ್. ಸಾಲ್ಟ್ ಸರ್, ಸ್ವಲ್ಪ ಫ್ರೆಶ್ ಕ್ರೀಮ್ ಬಳಸ್ತಾ ಇದ್ವಿ. ಅಕ್ಕಿ ಆಮೇಲೆ. ಓಕೆ, ಅಷ್ಟೇ, ರೆಡಿ ಆಯಿತು, ಎಲ್ಲ ರೆಡಿ ಆಯಿತು. ಪನ್ನೀರ್ ಹಾಕೊಂಡ್ರೆ. ಪನ್ನೀರ್ ಹಾಕೋಣ? ಹೌದು, ಖಂಡಿತ. ಕೋಟಿಂಗ್ ಕೊಟ್ಟು ಎಣ್ಣೆಯಲ್ಲಿ ಡಿಪ್ ಮಾಡಿರೋಂಥ ಪನ್ನೀರನ್ನು ಇದಕ್ಕೆ ಹಾಕ್ತಿದ್ವಿ. ಸ್ವಲ್ಪ ಶುಗರ್ ಹಾಕಿ, ಸ್ವಲ್ಪ ಶುಗರು, ಸ್ಪೂನ್ ಗಿನ್ಗಟ್ಲೆ ಅಲ್ಲ. ಈ ಫ್ರೈ ಮಾಡಿರೋ ಈರುಳ್ಳಿ, ಕ್ಯಾಪ್ಸಿಕಮ್, ಆನಿಯನ್. ಓಕೆ, ಜೊತೆಗೆ ಹಾಕ್ತಾ ಇದೆಯಲ್ಲ ಕಾಂಬಿನೇಷನ್. ಇದು ಸ್ಟಾರ್ಟರ್. ಇದು ಸ್ಟಾರ್ಟರ್ ಜೊತೆಗೆ ನೀವು ಇದ್ರ ಜೊತೆ ಏನು ಬೇಕಾಗುತ್ತೆ? ಇದನ್ನೇ ತಿನ್ಬೋದಾ? ಇದನ್ನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೇ ಸ್ಟಾರ್ಟ್ ಹಂಗೆ ತೊಗೊಂಡು ತಿಂತಾರೆ. ಜೊತೆ ರೈಸ್ ಎಲ್ಲ ಆರ್ಡರ್ ಮಾಡ್ತಾರೆ, ನೂಡಲ್ಸ್ ಜೊತೆಗೆ, ನೂಡಲ್ಸ್ ಜೊತೆಗೆ, ಫ್ರೈಡ್ ರೈಸ್ ಜೊತೆಗೆ. ಎಸ್, ಓಹೋ, ತುಂಬ ಚೆನ್ನಾಗಿರುತ್ತೆ ಐಟಮ್ ಸರ್. ಒಳ್ಳೆ ಐಟಮ್ ಐಟಮ್, ಸ್ವಲ್ಪ ಅದ್ಭುತವಾದಂಥ ಐಟಮು. ಸ್ವಲ್ಪ ರೋಸ್ಟ್ ಆಗ್ಬೇಕು ಚೆನ್ನಾಗಿ. ಆಗಲಿ ಆಗಲಿ ಚೆನ್ನಾಗಾಗಲಿ, ಸ್ವಲ್ಪ ಕಪ್ಪಿಯಲ್ಲಿ ಆಗಬೇಕಲ್ಲ, ಟಿಕ್ಕಾ ಟೈಪ್ ಅವಲೇ ಮಜಾ ಬರೋದು. ಡಿಶ್ ಔಟ್ ಮಾಡ್ಬೋದೀಗ. ಎಸ್, ಕಡ್ಡಿ ಚುಚ್ಕೊಂಡು ತಿಂತಾ ಇದ್ದೇನೆ. ಪಕ್ಕದಲ್ಲಿ ಒಂದು ನಾರ್ಮಲ್ ಫ್ರೈಡ್ ರೈಸ್ಗೆ ಈ ಥರದ ಒಂದು ಅಷ್ಟು ಸಿಕ್ಬಿಟ್ರೆ ಸಾಕು, ಅದ್ಭುತ ಒಳಗೋಗ್ತಾ ಇರುತ್ತೆ. ಹಾಕಿ ಸರ್. ಪನ್ನೀರ್ ಟಿಕ್ಕಾ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇಸ್ಮೇಲ್ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಪನ್ನೀರ್ ಟಿಕ್ಕಾ ಮಸಾಲ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ನೀರು,
ಬಾಡಿಗೆ ಮೆಣಸಿನಕಾಯಿ ಹಾಕಿ ಬೇಯಿಸಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಉಪ್ಪು, ನೀರು ಹಾಕಿ ಗಂಟಿಲ್ಲದಂತೆ ಕಲಸಿ ಇದರಲ್ಲಿ ಪನ್ನೀರನ್ನು ಅದ್ದಿ ಕಾದ ಎಣ್ಣೆಯಲ್ಲಿ ಕರಿದುಕೊಳ್ಳಿ. ನಂತರ ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೋವನ್ನು ಕಾದ ಎಣ್ಣೆಯಲ್ಲಿ ಕರಿಯಿರಿ. ಪ್ಯಾನ್ಗೆ ಎಣ್ಣೆ, ಬೆಳ್ಳುಳ್ಳಿ, ಈರುಳ್ಳಿ, ರುಬ್ಬಿದ ಬ್ಯಾಡ್ಗಿ ಮೆಣಸಿನಕಾಯಿ ಪೇಸ್ಟ್ ಹಾಕಿ ಹುರಿದು ಟೊಮೆಟೊ ಸಾಸ್, ವೈಟ್ ಗ್ರೇವಿ, ಉಪ್ಪು, ಫ್ರೆಶ್ ಕ್ರೀಮ್, ಕರಿದ ಪನ್ನೀರ್, ಸಕ್ಕರೆ, ಕರಿದ ಈರುಳ್ಳಿ, ಟೊಮ್ಯಾಟೊ, ದಪ್ಪ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಪನ್ನೀರ್ ಟಿಕ್ಕಾ ಮಸಾಲಾ ರೆಡಿ ಟು ಈಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪನ್ನೀರ್ ಟಿಕ್ಕಾ ಮಸಾಲಾವನ್ನ ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋದಾ ಸರ್? ಧಾರಾಳವಾಗಿ ಟೇಸ್ಟ್ ಮಾಡಿ ಸರ್. ನೀವು ಈಗ ಸ್ವಲ್ಪ ಒಂದು ಫ್ರೈಡ್ ರೈಸ್ ಗ್ರೀಡ್ ರೈಸ್ ನಿಮ್ಮ ಹೋಟ್ಲಿಂದ ತಂದಿದ್ರೆ ಹೌದು ನಮಗೆ ತಿನ್ನಕ್ಕೆ ಅನುಕೂಲ ಆಗ್ತಾಯಿತ್ತು. ಹೌದು, ಇದನ್ನ ಹೆಂಗೆ ತಿನ್ನೋದು? ಹಿಂಗೇನೆ ಇದು ಒಳ್ಳೆ, ಇದು ಜಸ್ಟ್ ಸ್ಟಾರ್ಟರ್ ಅದು. ಆ್ಯಕ್ಚುಲಿ ಫ್ರೈಡ್ ರೈಸ್ ಆರ್ಡರ್ ಮಾಡೋ ಮುಂಚೆನೆ ಓಕೆ ಸ್ಟಾರ್ಟರ್ ಆರ್ಡ್ ಮಾಡ್ತಾರೆ. ಓಕೆ, ಸ್ಟಾರ್ಟರ್ಸ್ ತಿಂತಾರೆ, ಆಮೇಲೆ ನೂಡಲ್ಸ್ ಏನೋ ರಿಕ್ವೈರ್ಮೆಂಟ್ ಬೇಕಾದಾಗ ಏನೇನು ಬೇಕಾದ ಒಂದು ಎರಡು ಮೂರು ಸ್ಟಾರ್ಟರ್ ಆರ್ಡ್ ಮಾಡಿ ಆಮೇಲೆ ರೈಸ್ ತೊಗೊಳೋದು. ಗೊತ್ತಾಗಲ್ಲ, ಅಲ್ಲಿ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ, ತಿಂತಾ ಇರ್ತೇವೆ, ಒಂದೊಂದು ಆರ್ಡ್ರು ಸಿಗ್ತಾ ಇರುತ್ತೆ. ಒಳ್ಳೆ ಐಟಮ್ ಪನ್ನೀರ್ ಇಷ್ಟ ಆಗ್ಬಿಡೋರ್ಗೆ. ಬರೀ ಚಿಕನ್ ತಿನ್ನೋರು ಮಾತ್ರ ಟಿಕ್ಕಗಳು ತಿನ್ನಬೇಕಾಗಿಲ್ಲ, ನಾವು ವೆಜ್ಜಲ್ಲೂ ಒಳ್ಳೊಳ್ಳೆ ರೆಸಿಪಿಗಳು ಕೊಡ್ತೀವಿ ಅಂತ ಇದು ಮಾಡ್ತಾ ಇದ್ದೀವಿ. ಹೌದೌದು, ಥ್ಯಾಂಕ್ ಯು ಸರ್. ಅದ್ಭುತವಾಗಿದೆ. ಈ ಥರ ಅದ್ಭುತವಾಗಿರೋದು ತಿನ್ನಬೇಕು ಅಂದರೆ 10th ಕ್ಲಾಸ್ಗೆ ಹೋಗಬೇಕು, ಇಲ್ಲಾಂದರೆ ಇಸ್ಮಾಯಿಲ್ಗೆ ಫೋನ್ ಮಾಡಬೇಕು. ಇಸ್ಮಾಯಿಲ್ ನಂಬರ್ ಹೇಳಿ. 9444-88-88-04-0402-902 ಫೋನ್ ಮಾಡಿ, ಇಸ್ಮಾಯಿಲ್ ಅವ್ರು ಸಿಗ್ತಾರೆ. ಅದ್ಭುತವಾಗಿರುವಂಥ ಯಾವ ಚೈನೀಸ್ ಬೇಕು, ಯಾವ ಥರ ಸ್ನ್ಯಾಕ್ಸ್ ಬೇಕು, ಯಾವ ಥರ ದೋಸೆ ಬೇಕು, ಒಂದ್ಸರಿ ವಿಸಿಟ್ ಕೊಡಿ. ಸ್ವಲ್ಪ ರಶ್ ಇರುತ್ತೆ, ನಮ್ಮನ್ನ ನೋಡಲ್ಲ, ಸ್ವಲ್ಪ ಹೆಂಗೆಲ್ಲ ನೋಡಿ ಹಿಂಗೆಲ್ಲ ಚೆನ್ನಾಗಿ ಕೊಟ್ಟರೆ ನೋಡ್ತಾರೆ, ಏನು ಬೇಕಾದ್ರೂ ಕೊಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಇಸ್ಮಾಯಿಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಬಾಯಿ ತುಂಬ ತಿನ್ಬೋದು, ಮನಸ್ಸು ತೃಪ್ತಿ ಆಗೋ ತನಕ ತಿನ್ಬೋದು. ಭಕ್ತರು ಫ್ರೈಡ್ ರೈಸ್ ಇದ್ದರೆ ಓಕೆ. ಆಮೇಲೆ ತಿನ್ನಿ ಮುರುಳಿ, ಫಸ್ಟು ಕಾರ್ಯಕ್ರಮ ಮುಗಿಸಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ, ಮತ್ತೆ ಸಿಗೋಣ.